ನಿಮ್ಮ ಮುಂದೆ ಈಗ ಗಂಗಾವತಿ ಪ್ರಾಣೇಶ್ ಗಂಗಾವತಿ ಬೀಚಿ ಎಂದು ಕರೆಯಲ್ಪಡುವ ಬಿ ಪ್ರಾಣೇಶ್ ನಿಮ್ಮ ಮುಂದೆ ತಿಮ್ ಮಿಕ್ಷನರಿಯ ಬಗ್ಗೆ ಬಹಳ ದಿನಗಳ ಮೇಲೆ ನನ್ನೆಲ್ಲ ಸ್ನೇಹಿತರ ಮಾತುಗಳನ್ನ ಕೇಳಿದಂಥ ಸಂತೋಷ ಇವತ್ತು ನನಗೆ ಆಗ್ತಾ ಇದೆ ನಾವೆಲ್ಲ ಒಂದೇ ಸಾರಿ ಫೀಲ್ಡಿಗೆ ಬಂದವರು ದಿನ ಒಂದೊಂದು ಕಡೆ ಕಾರ್ಯಕ್ರಮ ಕೊಡ್ತಾ ಇರ್ತೀವಿ ಹೀಗಾಗಿ ಅವ್ರು ನಾವು ಕೇಳೋಕ್ಕಾಗಲ್ಲ ನಮ್ದು ಅವ್ರು ಕೇಳೋಕ್ಕಾಗಲ್ಲ ಅವ್ರು ಬರೆದಿರೋದನ್ನು ನಾವು ಕಾಪಿ ಹೊಡಿತಿರ್ತೀವಿ ನಾವು ಹೇಳೋದನ್ನು ಅವ್ರು ಒಂದೊಂದು ಸಾರಿ ಹೇಳ್ತಿರ್ತಾರೆ ಇವತ್ತು ಇಲ್ಲೇ ಇರೋದ್ರಿಂದ ಯಾರೂ ಯಾರದನ್ನು ಕದಿಯೋ ಹಾಗಿಲ್ಲ ನಾವು ನಮ್ಮದೇ ಏನಾದರೂ ಹೇಳಬೇಕು ಹಾಂ ಹೀಗಾಗಿ ಎಲ್ಲರ ಗುರುವಿಗೆ ಗುರು ಆಗಿರ್ತಕ್ಕಂಥ ಬೀಚಿ ಅವ್ರದನ್ನೇ ನಾವು ಹೇಳ್ತಾ ಇದ್ದೀವಿ ಬೀಚಿ ನನ್ನ ಪಾಲಿಗೆ ಕೇವಲ ಒಬ್ಬ ಕವಿಯಾಗಿ ಸಾಹಿತಿಯಾಗಿ ನಗೆಗಾರನಾಗಿ ಉಳಿಯಲಿಲ್ಲ ನನಗೆ ಅನ್ನದಾತರಾಗಿದ್ದಾರೆ ಅನ್ನೋದು ನನ್ನ ಬಹುದೊಡ್ಡ ಹೆಮ್ಮೆ ಬಹುಶಃ ನನ್ನ ಒಂದೊಂದು ಕಾರ್ಯಕ್ರಮನೂ ನಾನು ಅವರವರ ಋಣ ತೀರಿಸೋದಕ್ಕೆ ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆಯೇ ನನಗೆ ಬರ್ತದೆ ಉಲ್ಲಾಸ್ ಬೀಚಿಯವರಂತೂ ಅಧಿಕೃತವಾಗಿ ಅವರ ಮೊಮ್ಮಗ ಅವ್ರದ್ದು ನಂದು ಭಾಳ ಹಳೆಯ ಪರಿಚಯ ನಾನು ತಿಮ್ಮನ ಮನೆ ಕೂಡ ನೋಡೋದಕ್ಕೆ ಹೋಗಿದ್ದೆ ಶಾಂತಿನಗರದಲ್ಲಿ ಅದು ಈಗಿಲ್ಲ ಬೇರೆಯವ್ರಿಗೆ ಹೋಯ್ತು ಅಂತ ಕೇಳಿದ್ರು ಆ ಕಾಲಕ್ಕೆ ಶಾಂತಿನಗರದಲ್ಲಿ 50,000 ರೂಪಾಯಿಗಳ ಖರ್ಚಿನೊಂದಿಗೆ ಆ ಮನೆ ಕಟ್ಟಿಸಿದ ಬೀಚಿಯನ್ನು ನೋಡಿ ಅನೇಕ ಜನ ಇಲ್ಲಿನವರು ಏನ್ರಿ ಎಲ್ಲಿಂದಲೋ ಬಂದು ಅಂತ ಬೆಂಗಳೂರಿನಲ್ಲಿ ಮನೆ ಕಟ್ಟಿಸ್ಬಿಟ್ಟ ನಮಗೆ ಮನೆ ಇಲ್ವಲ್ಲ ಇನ್ನೂ ಅಂತ ಕತ್ತಿದ್ರಂತೆ 50,000 ರೂಪಾಯಿಗೆ ಒಂದು ಮನೆ ಆಗ್ತಿತ್ತು ಬೆಂಗಳೂರಿನಲ್ಲಿ ಅವ್ರು ಇಲ್ಲಿ ಮನೆ ಕಟ್ಟಿದಾಗ ಇವತ್ತು 50,000 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಜಲ್ಲಿ ಕೂಡ ಬರೋದಿಲ್ಲ ಆ ಮನೆ ಇವತ್ತು ಇರಬೇಕಾಗಿತ್ತು ಅಂತ ನಾವು ಅಂತೀವಿ ಆದರೆ ಪರಿಸ್ಥಿತಿಗಳು ಒತ್ತಡಗಳು ಅನೇಕ ಸಾರಿ ನಾವು ಹಿರಿಯರ ಆಸ್ತಿಗಳನ್ನು ಕಳ್ಕೋಬೇಕಾಗಿ ಬರ್ತದೆ ಉಲ್ಲಾಸ್ ಅವರು ಬಿಜಿ ಪ್ರಕಾಶನ ಅಂತ ಮಾಡಿ ಅವರ ಪುಸ್ತಕಗಳ ಒಂದು ಸೇವೆಯನ್ನು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಸಹಕಾರ ನಗರ ಅಂದರೆ ವೀರೇಶ್ ನಾವಿಲ್ಲಿ ಇದ್ರ ಡಬಲ್ ಸ್ಟೇಜ್ ಇರ್ತದೆ ಆವತ್ತು ಅದು ಇಡೀ ದಿನ ನಡೀತದೆ ಎರಡೆರಡು ದಿವಸ ಅಲ್ಲ ಸರ್ ಎರಡು ದಿವಸ ಒಂದು ದಿವಸ ಒಂದು ಎರಡು ದಿವಸ ಹಾಂ ಅವತ್ತಂತೂ ಎಷ್ಟು ಬರ್ಕೊಂಡ್ರು ಇದನ್ನು ಸಾಲಲ್ಲ ಎಷ್ಟು ನಕ್ಕರು ಸಾಲಲ್ಲ ಅಂಥ ಕಾರ್ಯಕ್ರಮ ಅದಾದಮೇಲೆ ಸಹಕಾರ ನಗರದ ಎಲ್ಲಿ ಮಾಡ್ತಿರ್ಬೋದು ಇವರು ಆಡಿಟೋರಿಯಂ ಮಾಡ್ತಾರೆ ಉಲ್ಲಾಸ ಅನ್ಕೊಂಡಿವಿ ನಾವು ಆದರೆ ಇದು ಮಿನಿ ಸಹಕಾರ ನಗರ ನಗೆ ಹಬ್ಬ ಆಗಿದೆ ಇವತ್ತು ತಾವು ಕೂಡ ಅಲ್ಲಿವರೆಗೂ ಬಂದು ಕೂತಿದ್ದೀರಾ ಇನ್ಮೇಲೆ ಸಹಕಾರ ನಗರದಲ್ಲಿ ಎರಡೆರಡು ನಗೆ ಹಬ್ಬಗಳಾಗಲಿ ಅಂತ ನಾನು ಹಾರೈಸ್ತೀನಿ ಬೀಚಿಯವರು ವೀರೇಶ್ ಅವರು ಮನಸ್ಸು ಮಾಡಿ ಪ್ರತಿ ವರ್ಷ ಇದನ್ನು ಮಾಡಬೇಕು ಡಿಸೆಂಬರ್ ತಿಂಗಳಲ್ಲಂತೂ ಉಲ್ಲಾಸ ಅವರು ಮಾಡಲಿ ಅಂತ ನಾನು ಹಾರೈಸ್ತೀನಿ ಇವತ್ತು ಅನೇಕ ಜನ ಸ್ಪಾನ್ಸರ್ಗಳು ಅವ್ರಿಗೆ ಸಿಕ್ಕಿದ್ದೀರಿ ಅದೇ ಧೈರ್ಯ ದಯವಿಟ್ಟು ಪ್ರತಿ ವರ್ಷ ಅವರ ಒಂದು ಪುಣ್ಯತಿಥಿಯನ್ನು ನಾವು ಆಚರಿಸೋಣ ಅದಕ್ಕೆ ಬೀಚಿಯವರು ಹೇಳ್ತಾರೆ ಕೆಲವರು ಜಯಂತಿ ಮಾಡ್ತಿರ್ತಾರೆ ಅವರೇ ಬರೆದಿರ್ತಾರೆ ಅವರೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಕೆಲವರು ಜಯಂತಿ ಮಾಡ್ತಾರೆ ಸರ್ ಕೆಲವರು ಪುಣ್ಯತಿಥಿ ಮಾಡ್ತಾರೆ ಯಾಕೆ ಈಗ ಗಾಂಧಿ ಜಯಂತಿ ಮಾಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮಾಡ್ತಾರೆ ಅದೇ ಕೆಲವರು ಇಂದಿರಾ ಗಾಂಧಿ ಪುಣ್ಯತಿಥಿ ರಾಜೀವ್ ಗಾಂಧಿ ಪುಣ್ಯತಿಥಿ ಈ ಥರ ಯಾಕೆ ಸರ್ ಈ ಭೇದ ಎಲ್ಲರದು ಜಯಂತಿ ಯಾಕೆ ಮಾಡಲ್ಲ ಎಲ್ಲರದು ಪುಣ್ಯತಿಥಿ ಯಾಕೆ ಮಾಡಲ್ಲ ಅದಕ್ಕೆ ಬೀಚಿ ಭಾಳ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ ಯಾರು ಹುಟ್ಟಿದ್ರಿಂದ ಒಳ್ಳೆಯದಾಗಿದೋ ಅವರು ಜಯಂತಿ ಮಾಡ್ತಾರೆ ಮುಂದಿನ ನಾನು ಹೇಳೋದಲ್ಲ ರಸಗ್ರಾಹಿ ಪ್ರೇಕ್ಷಕರಿದ್ದೀರಿ ನಾವು ಕೂಡ ಹೇಗೆ ಬದುಕಬೇಕು ಅಂದರೆ ಜನ ನಮ್ಮ ಜಯಂತಿನ ಮಾಡಿರ್ಬೇಕು ಪುಣ್ಯತಿಥಿ ಮಾಡೋದಕ್ಕೆ ಮಕ್ಕಳಿರ್ತಾರೆ ಅವರೆಲ್ಲ ಬೈಕ್ ಅಂತ ಒಂದು ಸ್ಪಿಂಡ ಹಾಕ್ತಾರೆ ಯಾವುದೋ ಹೊಳೆ ದಂಡೆ ಮೇಲೋ ಕೆರೆ ದಂಡೆ ಮೇಲೋ ಕೂತು ಜಯಂತಿ ಆಚರಣೆ ಮಾಡುವಂತಹ ಸಂಪ್ರದಾಯ ಬರಬೇಕು ಅನ್ನೋದು ಬೀಚಿಯವರ ಹಾಸ್ಯ ಆದರೆ ಹಾಗಿದ್ರೆ ಅವರು ಸತ್ತದನ್ನು ಮರ್ತೇ ಬಿಡ್ತೀವ ನಾವು ಅನ್ನೋ ಒಂದೇ ಕಾರಣಕ್ಕೆ ಅವರ ಪುಣ್ಯತಿಥಿಯನ್ನು ಆಚರಣೆ ಮಾಡಿ ಹಿರಿಯರುಂ ಕಿರಿಯರುಂ ಕಿಲಕಿಲ ನಕ್ಕೆರಡು ಕಣ್ಣು ಹನಿನಗತ್ತ ಅದುವೇ ಶ್ರದ್ಧಾಂಜಲಿ ಅಂತ ಬರೀತಾರೆ ಒಂದು ಕಡೆ ಏನು ಅವ್ರಿಗೆ ಕೊಡೋ ಶ್ರದ್ಧಾಂಜಲಿ ನಿಜಕ್ಕೂ ಭಟ್ರು ಹೇಳಿದಾಗ ಪಿಂಡ ಇಡೋದಲ್ಲ ನೀರು ಬಿಡೋದಲ್ಲ ಈ ಊರಿನಲ್ಲಂತೂ ಸಾಮೂಹಿಕ ಪಕ್ಷಮಾಸ ಬರ್ತದೆ ಇನ್ಮೇಲೆಲ್ಲ ಇಲ್ಲ ಮುಗೀತಲ್ಲ ಹಾಂ ಪಕ್ಷಮಾಸ ಬಂತು ಅಂದರೆ 500,000 ಜನ ರೀ ಕಲ್ಯಾಣ ಮಂಟಪದಲ್ಲಿ ಹಾಂ ದರ್ಬೇಕಾಗಿ ಕಳೆ ಹಾಕೊಂಡ್ರು ಹಾಂ ಹೆಸರು ಹೇಳ್ಕೊಂಡು ತರ್ಪಣ ಬಿಡಿ ಎಷ್ಟೋ ಜನ ತಮ್ಮ ಹೆಸರು ಹೇಳ್ಕೊಂಡು ತರ್ಪಣ ಬಿಟ್ಬಿಡ್ತಾರೆ ಈ ಭಟ್ರದು ಭಾಳ ಅವಸರ ರೀ ಆ ದರ್ಬೇಕಳೆ ಎಳ್ಬಿಡಿ ಎಡಗಡೆ ಪಾತ್ರೆ ಇಟ್ಕೊಳ್ಳಿ ಶನಿವಾರ ಅಪ್ಸವೆ ಆಗಿ ಎಲೆ ಹೆಸರು ಹೇಳ್ಕೊಂಡು ತರ್ಪಣ ಬಿಟ್ಕೊಳ್ಳಿ ಮನೋಹರ ಬಿಟ್ರೆ ಬಿಟ್ಟೆ ಸರ್ ಯಾರ ಹೆಸರಿಗೆ ಮನೋಹರ ಅಯ್ಯೋ ನಿಮ್ದಲ್ಲ ಸರ್ ನಿಮ್ಮ ತಂದೆ ಹೆಸರು ಹೇಳ್ಕೊಂಡು ಹಾಂ ಅದಕ್ಕೆ ಅವು
ಪಿಂಡ ಇಡೋದ್ರಲ್ಲಿ ತರ್ಪಣ ಬಿಡಿ, ಏನೂ ಅರ್ಥ ಇಲ್ಲ. ಆ ಹಿರಿಯರನ್ನ ಜ್ಞಾಪಿಸ್ಕೊಂಡು ಇವತ್ತು ನಗುತ್ತಿದ್ದೀವಲ್ಲ, ನಿಜಕ್ಕೂ ಬಿಜಿಯವರ ಆತ್ಮ ಸಂತೋಷವಾಗಿರೋದು ಇವತ್ತೆ. 80 December 7, 1980. ಇಷ್ಟು ವರ್ಷ ಆದರೆ ಇವತ್ತು ಆ ವ್ಯಕ್ತಿನ ನೆನೆಸ್ಕೊಂಡು ನಗ್ತಾ ಇದ್ದೀವಲ್ಲ. ನಗುವಿಗೆ ಒಂದು ವೈಶಿಷ್ಟ್ಯ ಏನು ಗೊತ್ತಾ ನಿಮಗೆ? ಬೇಸಿಗೆಯಲ್ಲಿ ನಕ್ಕರೆ ಮೈ ತಂಪಾಗ್ತದೆ, ಚಳಿಗಾಲದಲ್ಲಿ ನಕ್ಕರೆ ಮೈ ಬಿಸಿ ಆಗ್ತದೆ. ನೋಡಿ ಅಲ್ಲಿ ಕೂತಿದ್ದೀರಾ, ಯಾಕೆ ಚಳಿ ಆಗ್ತಾ ಇಲ್ಲ ನಿಮ್ಗೆ ಯಾರಿಗೂ ಅಂದರೆ? ನಗ್ತಾ ಇದ್ದೀರಿ ನೀವು. ನಾವಿಲ್ಲಿ ನಗ್ತಾ ಇಲ್ಲ. ಇವ್ರದ್ದಾದ್ಮೇಲೆ ನಾವು ಹೇಗೆ ಭಾಷಣ ಮಾಡಬೇಕು ಅನ್ನೋ ತಲೆ ಬಿಸಿಲಿ ನಾವು ನಗದೇ ಇರೋದಕ್ಕೆ ನಮಗೆ ಚಳಿ ಕಾಡ್ತಾ ಇದೆ, ಹೀಗೆ ಕೂತೀವಿ. ನೋಡಿ ನೀವು ನಗೋದ್ರಿಂದ ಹೀಟ್ ಉತ್ಪಾದನೆ ಆಗ್ತದೆ ನಿಮ್ಮ ಮೈಯಲ್ಲಿ. ಹಾಂ, ಇದು ಹಾಸ್ಯದ ಮೂಲಭೂತ ಬುನಾದಿ. ನನಗೆ ಇದು ಎಲ್ಲೂ ಹೇಳೋಕ್ಕಾಗಲ್ಲ, ಹಂಗೆ ತಿಮ್ಮರಸಾಯನ ಇಂತಲ್ಲೇ ಮಾತಾಡ್ಬೇಕು ನಾನು. ತಿಮ್ಮಿ ಡಿಕ್ಷನರಿ ಅಂತ ಇದು. ಇದರಲ್ಲಿ ಅನೇಕ ಶಬ್ದಗಳಿಗೆ ಬಿಜಿಯವರು ಡಿಕ್ಷನರಿ ಥರ ಬರೆದಾರೆ. ಇದು ಸಿಗುತ್ತೆ ಇಲ್ಲಿ, ಹೊಸ ಎಡಿಷನ್ ಬಂದಿರ್ಬೋದಲ್ಲ, ಖಂಡಿತ ತೊಗೊಂಡೋಗಿ ಒಂದು ವಿಶಿಷ್ಟವಾದಂಥ ಅನುಭವ ಪಡಿತೀರಿ ನೀವು. ಡಿಕ್ಷನರಿ ಅಂದರೆ ನೀವೇನೋ ಅರ್ಥ, ನಿಮಗೊಂದು ಗೊತ್ತಿರುತ್ತೆ ಡಿಕ್ಷನರಿ ಏನು ಹೇಳುತ್ತೆ ನೋಡೋಣ ಅಂತ ನೋಡ್ತೀರಿ, ಅದು ಆಗಬಾರ್ದು. ಇಲ್ಲಿ ನೀವು ಊಹಿಸದೇ ಇರತಕ್ಕಂಥ ಅರ್ಥವನ್ನು ಹಾಸ್ಯದ ಮೂಲಕ ಕೊಡ್ತಾರೆ ಬಿಜಿಯವರು. ಅದ್ರ ಒಂದೆರಡು ಎಕ್ಸಾಂಪಲ್ಗಳು ನಾನು ಹೇಳ್ತೀನಿ ಇವತ್ತು. ನನಗೆ ಇದೇ ಇದನ್ನೇ ಐಕಂಡೆ ನಾನು. ಏನು ಅಡಚಣೆ? ಅದಲ್ಲಿ ಅ ಇ ಕನ್ನಡ ಡಿಕ್ಷನರಿ ಇದು. ಅ ಅಡಚಣೆ ಅಂದರೆ ಏನು? ಬಿಜಿ ಬರೀತಾರೆ, ಅಡಚಣೆ ನಮ್ಮ ಕೈಯಿಂದ ಏನನ್ನಾದರೂ ಮಾಡಿಸುತ್ತದೆ, ತನ್ನ ಕೈ ಹಿಡಿದ ಮಡದಿಯನ್ನೇ ಅನೇಕ ಸಾರಿ ಪ್ರೀತಿಸುವಂತೆಯೂ ಮಾಡುತ್ತದೆ. ನೋಡಿ ಹೌದಾ? ಇದು ಯಾವ ಯಾರೋ ಅಂತ ಕಿಟ್ಟಲು ಪಟ್ಟಲು ಏನಿದ್ದಾರೆ, ಯಾರೂ ಬರೆಯೋಕ್ಕಾಗಲ್ಲ ಇದು. ಇದನ್ನೊಬ್ಬ ವಿಕಟ ಕವಿ, ಒಬ್ಬ ಹಾಸ್ಯ ಕವಿ, ಒಬ್ಬ ವಿಡಂಬನಾಕಾರ ಮಾತ್ರ ಈ ಥರ ಬರೀವಲ್ಲ. ಹಾಗೆ ಬಿಜಿಯವರ ಅನೇಕ ಕೃತಿಗಳು ನಾನೆಲ್ಲವನ್ನು ಓದಿದ್ದೇನೆ. ಓದಿದ ಮೇಲೆ ತಡ್ಕೊಳ್ಳೋಕ್ಕಾಗದೆ ಬೀದಿಗೆ ಬಂದೆ, ಅದನ್ನು ಜನರಿಗೆ ಹೇಳಿ ನಗಿಸ್ತಾ ನಗಿಸ್ತಾ ನನ್ನ ಬದುಕನ್ನು ಕಂಡುಕೊಂಡೆ. ಎಷ್ಟು ಸ್ಟ್ಯಾಂಡರ್ಡ್ ಹಾಸ್ಯ ಅಂದರೆ, ಎಲ್ರಿಗೂ ಬಿಜಿ ಕೃತಿಗಳು ಅರ್ಥ ಆಗಲ್ಲ, ಹಾಸ್ಯ ಪ್ರಜ್ಞೆ ಇರೋರಿಗೆ ಮಾತ್ರ ಅರ್ಥ ಆಗ್ತದೆ. ಹೌದಾ? ಏನಿದೆ ಯಾವುದೋ ರೈಲಿನಲ್ಲಿ ಇವರು ತಿಮ್ಮನ ತಲೆ ಕೊಟ್ಟಾಗ ಇದರಲ್ಲಿ ಏನಿದೆ ಬುರ್ನಾಸು ಅಂತ ಯಾರೋ ಪುಸ್ತಕ ಹೆಸರು ಬಿಟ್ಟಿದ್ರಂತೆ ಅವರು. ಅವರೇ ತಿಮ್ಮನ ತಲೆ ಫಸ್ಟ್ ಯಾರೋ ಒಬ್ಬ ಓದಗನಿಗೆ ಕೊಟ್ರಂತೆ ಅವರು. ಅವನಿಗೆ ಓದಿ, ಓ ಇದರಲ್ಲಿ ಏನಿದೆ ಬುರ್ನಾಸು ಬರೀ ನಗಚಾಟಿ ಅಷ್ಟೇ ಅಂದ್ರಂತೆ. ನಗಚಾಟಿಯ ಜೊತೆಗೆ ಒಂದು ಸಂದೇಶವನ್ನು ಕೊಡುವಂಥದ್ದು ಬಿಜಿಯವರ ಹಾಸ್ಯದ ವೈಶಿಷ್ಟ್ಯ. ನೋಡಿ, ಬಿಜಿಯವರು ಬದುಕಿದ್ದಾಗ ನಂತರ ಅವ್ರು ಭಾಷಣ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಅಭಿನವ ಕೈಲಾಸಂ ಅಂತಿದ್ರಂತೆ. ಕೈಲಾಸಂ ಆಗ ಹಿರಿಯ ಸಾಹಿತಿಗಳು. ಓ, ಆಮೇಲೆ ಬಿಜಿ ತಮ್ಮದೇ ಆದಂಥ ಸ್ವಂತಿಕೆಯನ್ನು ರೂಢಿಸ್ಕೊಂಡು ಕೈಲಾಸಂರಿಂದ ಅವ್ರ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರು ಅಂತ ಕೂಡ ಬರೀತಾರೆ ಅವರು. ಎಷ್ಟು ಅದ್ಭುತ ಈ ಹಾಸ್ಯ ನೋಡಿ. ಎಷ್ಟೋ ಕಡೆ ಹೇಳ್ತೀನಿ, ಯಾರಿಗೆ ತಿಳಿಯಲ್ಲ ಇವತ್ತು, ತಿಳಿಯಲ್ಲ ಜನರಿಗೆ, ಕಾಮನ್ ಆಡಿಯನ್ಸ್ಗೆ. ನಾವು ಜಾತ್ರೆ ಹುಣ್ಣಿಮೆ ಅಣ್ಣಮ್ಮನೆ ಹೋಗ್ತೀವಿ, ಅಣ್ಣಮ್ಮದವ್ರಿಗೆ ಬಿಜಿ ಸಾಹಿತ್ಯ ಏನು ತಿಳಿಯುತ್ತೆ ಹೇಳಿ? ಅಣ್ಣ ತಮಟೆ ಬಾರಿಸ ಅಣ್ಣ ಅಂತಾರೆ ನಮಗೆ. ಅಣ್ಣ ಪಟಾಕಿ ಹೊಡಿ ಅಣ್ಣ ಒಂದೆರಡು ಅಂತಾರೆ. ನಾವು ಬಿಜಿ ಇವತ್ತು ಬಿಜಿ ಸಾಹಿತ್ಯ ಕುರಿತು ಮಾತಾಡ್ತೀನಿ, ಅಣ್ಣ ಒಂದೆರಡು ಡೈಲಾಗ್ ಹೊಡಿ ಅಣ್ಣ, ಯಾವುದೋ ಸಿನಿಮಾ ತಿಳಿ ಡೈಲಾಗ್ ಹೊಡಿ ಅಣ್ಣ ಅಂತರ ಮುಂದೆ ಬಿಜಿ ಅಂತ ಏನು ಹೇಳ್ತೀರಿ? ಹೀಗಾಗಿ ನಾವು ಅವ್ರ ಮಟ್ಟಕ್ಕೆ ಕೇಳಿದ್ ಮಾತಾಡಬೇಕಾಗುತ್ತೆ, ಯಾಕಂದರೆ ಉದ್ಯೋಗ. ಆಟೋ ಅಂತ ಒಂದು ಕಾದಂಬರಿ ಇದೆ ಬಿಜಿಯವರು. ಬೆಂಗಳೂರಿಗೆ ತನ್ನ ಅಕ್ಕನ ಹಿಂದೆ ಬಂದಂಥ ಒಬ್ಬ ಹಳ್ಳಿಯ ಹುಡುಗ, ಅಬ್ಬೆಪರಿ, ಅವನು ಏನು ಕೆಲಸ ಇರಲ್ಲ, ಬೆಂಗಳೂರಿಗೆ ನಡೀ ಹೋಗೋಣ ಅಂತ ಮಾವ ಕರೀತಾನೆ, ಬಂದುಬಿಡ್ತಾನೆ. ಅವನ ಚರಿತ್ರೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಅವನು ಬಂದು ಬೆಂಗಳೂರೆಲ್ಲ ನೋಡ್ಕೊಂಬರ್ತಾನೆ. ಏ, ಇವನಿಗೆ ಏನಾದರೂ ಒಂದು ಕೆಲಸ ಹಚ್ಚೋ ಅಂತ ಗಂಡನಿಗೆ ಹೇಳ್ತಾಳೆ. ಅಯ್ಯೋ, ಹೊಸ್ದಾಗಿ ಹಳ್ಳಿಯಿಂದ ಬಂದವನೆ, ಬೆಂಗಳೂರಿನಲ್ಲಿ ತಿರುಗಾಡ್ಕೊಂಡು ಇರಲಿ ಬಿಡು ಅಂತಾನೆ. ಹೀಗೆ 3 ತಿಂಗಳಾಗುತ್ತೆ. ಕೇಳೋ, ನಿಮ್ಮ ಮಾವ ಉಂಡು ಉಂಡು ಮಲಗ್ತಿರ್ತಾನೆ, ಎಲ್ಲ ನೋಡೋದಾದ್ಮೇಲೆ ಉಂಡು ಉಂಡು ಮಲಗ್ತಾನೆ ಅವನು. ಬರೀ ಇದೇ ಆಯ್ತಲ್ಲೋ, ನಿಮ್ಮ ಮಾವನ ಕೇಳೋ ಕೆಲಸ ಏನಾದರೂ ಕೊಡ್ಸೋಕ್ಕೆ? ಕೇಳ್ತಾ ಇದ್ದೀನಕ್ಕ, ಕೊಡಿಸ್ತಾನೇ ಇಲ್ಲ. ಅವನು ಹಾಗೆ ನೀನು ಆರಾಮಾಗಿರಲಿ ಅಂತಾರೆ, ನೀನು ಹಾಗೆ ತಿಂದು ಮಲಗಬಾರ್ದು, ಒಂದು ಕೆಲಸ ಕೊಡಿಸು ಅಂತನು. ಕೇಳ್ತೀನಕ್ಕ, ಇಲ್ದಿದ್ರೆ ಊಟ ಬಿಡ್ತೀನಿ ಅನ್ನು ಅಂತ ಹೇಳ್ಕೊಡ್ತಾಳೆ ಅಕ್ಕ. ಅವಾಗ ಅವನೇನಂತನ ಗೊತ್ತಾ, ತಮ್ಮ ಊಟ ಬಿಡ್ತೀನಿ ಅನ್ಲ, ಒಂದು ವೇಳೆ ಬಾಬಾ ಬಿಡು ಅಂದರೆ ಊಟ ಬಿಡ್ತೀನಿ ಅಂದರೆ ಬಾಬಾ ಬಿಡು ಅಂದ್ಬಿಟ್ರೆ ಏನು ಮಾಡಲಿ ಅಂತ ಸಮಸ್ಯೆ ಬರ್ತದಾಗಲಿ ಅವನಿಗೆ, ಏನೋ ಜಾ ಬಿಡಿಬೇಕು ಅಂತಿಲ್ಲ. ಹೀಗೆ ಸಣ್ಣ ಸಣ್ಣ ಡೈಲಾಗ್ಗಳನ್ನ ಅರ್ಥ ಮಾಡಿಕೊಡೋಂಥ ಶಕ್ತಿ, ಕನ್ನಡವನ್ನು ಸೂಕ್ಷ್ಮ ತಿಳ್ಕೊಳ್ಳೋಂಥ ಶಕ್ತಿ ನಿಮ್ಮ ಮಕ್ಕಳಿಗೆ ಬರಬೇಕಾದ್ರೆ, ನಿಮಗೆ ಬರಬೇಕಾದ್ರೆ ಬಿಜಿ ಕಾದಂಬರಿಗಳು ಓದಬೇಕು ನೀವು. ಅದ್ಭುತ. ಅವರ ಟರ್ನ್ ತೊಗೊಳೋದು ಇದೆಯಲ್ಲ, ಅದು ನಿಮ್ಮ ಯು ಟರ್ನು, ಲೆಫ್ಟ್ ಟರ್ನು, ಲೆಗ್ ಟರ್ನ್ ಅಲ್ಲ, ಅದ್ಭುತವಾಗಿರ್ತಕ್ಕಂಥ ಟರ್ನು. ಟಕ್ಕನೆ ಇತ್ತು, ಮಾನವೀಯತೆ ಇತ್ತು ಅವರಲ್ಲಿ. ಶಾಸ್ತ್ರ ಪುರಾಣಗಳನ್ನ ಅವ್ರು ನಂಬದೇ ಇದ್ದರು, ಕರ್ಮ ಸಿದ್ಧಾಂತವನ್ನು ಅವ್ರು ನಂಬುತ್ತಿದ್ದರು. ಹೇಗೆ ಅಂದರೆ, ಅವರೊಂದು ಸಾರಿ ರಾತ್ರಿ ಟೈಟಾಗಿ ಮನೆಗೆ ಬಂದ್ರಂತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ, ಕಾಲಲ್ಲಿ ಸದಾ ಬೂಟು, ಯಾರೋ ಒಬ್ಬ ಅವರು ಅದೇನು ಮನೆ ಮುಂದೆ ಇರ್ತಲ್ಲ ಅದಕ್ಕೇನು ಹೇಳ್ತಾರೆ, ಚಾವಡಿನ ಅಲ್ಲ ಪಡಸಲ್ಲ, ಆ ಕಡೆ ಈ ಕಡೆ ಇರ್ತಲ್ಲ ಸರ್, ಜಗಲಿ.
ಆ ಜಗಲಿಲಿ ಯಾರೋ ಮಲಗಿಬಿಟ್ಟಿದ್ದಾನೆ, ಇವ್ರಿಗೆ ಕತ್ಲು, ಕುಡಿದಿದ್ದಾರೆ ಪೊಲೀಸ್ ಅನ್ನೋ ಇದು ಬೇರೆ. ಏಯ್ ಯಾರಾನ ಎದ್ದೋಗಾಡಿ, ಇಲ್ಲ ಬುದ್ಧಿ ಚಳಿ ಆಗ್ತದೆ ಬುದ್ಧಿ ಮಲ್ಕೊಂಡಿವ್ನಿ ಎದ್ದೋಗ್ತೇ, ಏಯ್ ಎದ್ದೋಗ್ತೇಲೋ ಅಂಥೇಳಿ ಎಡಗಾಲಿನಿಂದ ಜಾಡಿಸಿ ಒದ್ದು ಬಿಡ್ತಾರ ಅವನು. ಅವನು ಎದ್ದು ಓಡೋಗ್ಬಿಡ್ತಾನೆ. ಇದಾಗಿ ಎಷ್ಟೋ ವರ್ಷ ಆಗೋಗ್ತು ಮಲಗುತ್ತೆ. ಮುಂದೆ ಅವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆದಾಗ ಅವ್ರ ಎಡಗಾಲಿಗೆ ಪ್ಯಾರಾಲಿಸಿಸ್ ಆಗುತ್ತಂತ. ಆಗ ಬೀಚಿ ಅಂತಾರಂತೆ, ಅವತ್ತು ಚಳಿ ಆಗ್ತದೆ ಬುದ್ಧಿ ಅಂತ ಮಲಗದವನ್ನ ನಾನು ಒದ್ದೆ, ಅದೇ ಕಾಲಿಗೆ ಭಗವಂತ ನನಗೆ ಶಿಕ್ಷೆ ಕೊಟ್ಟ. ನೋಡಿ, ನಾವು ಮಾಡುವ ಕೆಲಸಗಳು ನಮ್ಮನ್ನು ಅಧಪತನಕ್ಕೊಳಿಸಬಲ್ವು ಏರಿಸಬಲ್ವು ಅನ್ನೋ ಇಂಥ ಪ್ರಜ್ಞೆ ಉಳ್ಳಂಥ ಸಾಹಿತಿಗಳು ತುಂಬ ಭಾಳ ಕಡಿಮೆ. ಭಾಳ ಚೆನ್ನಾಗಿ ಬಾಳಿದ್ವಿ ನಾವು, ಚೆನ್ನಾಗಿ ಹೇಳ್ತೀವಿ, ಚೆನ್ನಾಗಿ ಮಾತಾಡ್ತೀವಿ ಅಂದರೆ ನಮಗೆ ತಿಳಿಯದಂತ ನಮ್ಮಿಂದ ಕರ್ಮಗಳಾಗ್ತವೆ ಅಂತ. ಬೀಚಿ ದೇವರು ನಂಬ್ತಿರ್ಲಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ನಿಜ, ಬೀಚಿಯಷ್ಟು ದೇವರನ್ನು ನಂಬಿದವರು ಯಾರೂ ಇಲ್ಲ. ಬೀಚಿ ಕಾಯಕವನ್ನೇ ನಂಬಿದಂಥವರಾಗಿದ್ದರು, ಕೆಲಸವನ್ನೇ, ಪ್ರಾಮಾಣಿಕತೆಯೇ. ಅವರ ಕಾದಂಬರಿಗಳಲ್ಲಿ ವೇಷ್ಯೆ ಬಗ್ಗೆ ಎಷ್ಟು ಅದ್ಭುತವಾಗಿ, ಮುರಿದ ಬೊಂಬೆ ಅಂತಕ್ಕಂಥ ಒಂದು ಕೃತಿಯನ್ನು ನೀವು ಓದಬೇಕು. ತಲೆ ಬುರುಡೆ ಜೊತೆಗೆ ಮಾತಾಡ್ತಾರೆ, ಮೆಡಿಕಲ್ ಕಾಲೇಜ್ಗೆ ಹೋಗಿ ಮಗ ಮೆಡಿಕಲ್ ಓದ್ತಿರ್ತಾನೆ, ಅವ್ನು ತಲೆ ಬುಡ ಅದ್ರ ಜೊತೆಗೆ ಮಾತಾಡ್ತಾರೆ. ಅವ್ರ ಹೆಸರುಗಳು ಹಾಗೆ, ಅವ್ರ ಹೆಸರುಗಳು ಓದೇ ಭಾಳ ಜನ ಪ್ರಜಾಮತ ಸುಧಾದಲ್ಲಿ ಅವ್ರ ಕೃತಿಗಳನ್ನ ಇಟ್ಕೊಂಡು ಓದ್ತಿದ್ರು. ಹಾಂ, ಅವ್ರ ಕಾದಂಬರಿಗಳ ಹೆಸರು ಹಾಗೆ, ಹೆಣ್ಣು ಕಾಣದ ಗಂಡು. ಯಾರೋ ಒಬ್ಬ ಸ್ವಾಮಿಗಳು ಒಂದು ಸಭೆಯಲ್ಲಿ ಕೂತಾಗ ನಮಸ್ಕಾರ ಮಾಡಿ ಇದು ನನ್ನ ಪುಸ್ತಕ ತಗೊಳ್ಳಿ ಅಂತ ಅವ್ರಿಗೆ ಕೊಟ್ರಂತೆ. ಅವರು ನೋಡಿ ಹಿಂಗೆ ಹೆಸರು ಬಿಡ್ರಂತೆ, ಹೆಣ್ಣು ಕಾಣದ ಗಂಡು. ಯಾಕಂಗೆ ಹೆಸರಿ ನೀವೇನಾದು ಅಂತ ಕೇಳಿದ್ರಂತ ಇವ್ರು ಅವ್ರಿಗೆ. ಹಾಗೆ ಮುರಿದ ಬೊಂಬೆ, ಹೆಣ್ಣು ಕಾಣದ ಗಂಡು, ಕಲ್ಲು ಹೇಳಿತು. ಎಷ್ಟು ಕಲ್ಲು ಹೇಳಿತು ನೀವು ಕಾದಂಬರಿ ಓದಬೇಕು, ಬೇರೆ ಲೋಕಕ್ಕೆ ಹೋಗ್ಬಿಡ್ತೀರಿ. ಬರೆದು 50-60 ವರ್ಷ ಆಯಿತು ಅವನ್ನೆಲ್ಲ ಬರೆದು, ಆದರೆ ಇವತ್ತಿಗೆ ಅವನು ಓದಿದರೆ ನೀವು ಸ್ಟನ್ ಆಗ್ತೀರಿ. ಬ್ರಹ್ಮಚಾರಿಯ ಮಗ ಸಾಧ್ಯವ? ಹಾಂ, ಕಾದಂಬರಿ ಈ ಉದ್ದಕ್ಕೆ ಬರುತ್ತಾರೆ. ಹೆಣ್ಣನ್ನು ಕಾಣದಂತೆ ಬೆಳೆಸಿರ್ತಾನೆ ಆ ಮಗನ. ಏ ಅಷ್ಟಿಲ್ಲ ಬೀಚಿಗೆ ನಾವೆಲ್ಲ, ನಾನು ಓದ್ಬೇಕಾದ್ರೆ ತುಂಬ ಬಯಸ್ಕತ್ತಿದ್ದೆ. ಆಯಿತು, ನನಗೆ ಪ್ರಾಣಿ ಸಾನ ಮನೇಲಿ ಪ್ರಾಣಿ ಪ್ರಾಣಿ ಅಂತಾರೆ. ಇದು ಬ್ರಾಹ್ಮಣರದ ಕೆಟ್ಟ ಅಭ್ಯಾಸ ನಮ್ಮದು. ಒಳ್ಳೆ ಹೆಸರು ಇಡ್ತೀವಿ, ಹಾಂ, ಅದನ್ನು ಕೆಟ್ಟದಾಗಿ ಕರಿತೀವಿ. ತಿಮ್ಮಪ್ಪ ಅಂತ ಹೆಸರು ತಿಮ್ಮ್ಯ ಅನ್ನೋದು, ಅದಕ್ಕೆ ಶಿಕ್ಷೆ ಆಗೋದು ಮಗನಿಂದಲ್ಲ, ತಿರುಪತಿ ತಿಮ್ಮಪ್ಪನಿಂದ. ನಮಗೆ ಪ್ರಾಣೇಶ, ಆಂಜನೇಯಸ್ವರು ಪ್ರಾಣಿ, ಹೌದಾ? ಪ್ರಹ್ಲಾದ ಪಲ್ಯ, ನಾ ತುಂಬ ಹಳೆ ಹೇಳ್ತೀನಿ, ಮಂದಾಕಿನಿ ಅಂತಿಟ್ಟು ಮಂದಿ ಮಂದಿ ಅಂತ ಕರೀತಾರೆ. ಹಾಂ, ಮಂದಾಕಿನಿ ಅಂತ ಹೆಸರಿಟ್ಬಿಡೋದು ಮಂದಿ ಅನ್ನೋದು. ಆಕೆ ಮದುವೆ ಆಯಿತು, ಗಂಡ ಬೀದಿ ಓಡಾಡ್ತಿದ್ದ, ಯಾರಿವನು ಮಂದಿ ಗಂಡ? ಮಂದಿ ಗಂಡ ನಿಮ್ಮ ಬೀದಿಲಿ ಯಾಕೆ ಅಡ್ಡಾಡ್ತಿದ್ದಾನೆ? ಆಕೆ ಮಕ್ಕಳ ಅದು ಯಾರು ಮಕ್ಕಳು? ಮಂದಿ ಮಕ್ಕಳು. ಮಂದಿ ಮಕ್ಕಳು ನಿಮ್ಮನೆಯಲ್ಲಿ ಯಾಕೆ ಆಡ್ತಿದ್ದಾರೆ? ನೀವ್ಯಾರು? ಮಂದಿ ಅಪ್ಪ ಅಮ್ಮ. ಹಾಂ, ಹೀಗಾದರೆ ನೋಡಿ ಮಂದಾಕಿನ ಅದಕ್ಕೆ ಹೀಗೆ ಅವರು ಶಬ್ದಗಳ ಜೊತೆ ವರ್ಡ್ಗಳ ಜೊತೆ ಆಟ ಆಡಿದ್ದಿದೆಯಲ್ಲ. ಮಕ್ಕಳಿಗೆ ಶಾಲೆ ಕಳಿಸು, ಅಕ್ಷರಾಭ್ಯಾಸ ಮಾಡಿದ್ರೆ ಸಾಕು. ನಾನು ಬಿಕಾಂ ಗ್ರ್ಯಾಜುಯೇಟು, ಆದರೆ ಕನ್ನಡದಲ್ಲಿ ಇಷ್ಟು ಪರಿಣಿತಿಯನ್ನು ನಾನು ಪಡೆದೆ ಅಂದರೆ ಅದಕ್ಕೆ ಕಾರಣ ಬೀಚಿಯವರ ಕಾದಂಬರಿಗಳೇ ಹೊರತು ಬೇರೆ ಯಾವ ಕೃತಿಗಳು ಅಲ್ಲ. ಅಂಥ ಒಂದು ಕಷ್ಟಕರವಾಗಿರ್ತಕ್ಕಂಥದ್ದನ್ನು ಕೊಟ್ಟವರು ಬೀಚಿಯವರು. ತಿಮ್ಮರಸಾಯನ, ತಿಮ್ಮೀಕ್ಷ್ನರಿ ಅಂತ ಇದು ಡಿಕ್ಷ್ನರಿ. ಏನಿದ್ರ ವೈಶಿಷ್ಟ್ಯ ಅಂದರೆ, ಆಗಲೇ ಅಡಚಣೆ ಅಂತ ನಿಮ್ಗೆ ಹೇಳಿದೆ. ಎರಡನೇದು ಏನು, ಅದಿಂದ ಲಕ್ಷಜ್ಞವರೆಗೂ ಇದೆ. ನೀವದನ್ನು ತಗೊಂಡಾಗ ನಿಮಗೆ ಗೊತ್ತಾಗ್ತದೆ. ಒಳಿತು, ಓಬಾವಿ ಈಗ ಬಂದಿರೋ ಎಲ್ಲ ಓದೋಕ್ಕಾಗಲ್ಲ. ಒಳಿತು ಏನು, ನೌಕರಿಯಾಗುವ ಮುನ್ನ ಗಂಡು ಓದು ಮುಗಿಸುವುದು ಒಳ್ಳೆಯದು. ನೌಕರಿಯಾಗುವ ಮುನ್ನ ಗಂಡು ಓದು ಮುಗಿಸುವುದು ಒಳಿತು, ಮಕ್ಕಳಾಗುವ ಮುನ್ನ ಹೆಣ್ಣು ಮದುವೆಯಾಗುವುದು ಒಳಿತು. ಹೌದಾ? ಹಾಗೆ ಇವು ಒಂದು ಅಕ್ಷರ. ಕವನ, ಕವನ ಅಂದರೆ ಏನು, ಭೂಗೋಳವನ್ನು ಅರಿಯದವನು ಚರಿತ್ರೆಗೆ ಕೈ ಹಾಕಬಾರದು, ಗಣಿತವನ್ನು ಅರಿಯದವನು ಖಗೋಳಕ್ಕೆ ಕೈ ಹಾಕಬಾರದು, ಏನೂ ಅರಿಯದವನು ಕವನಕ್ಕೆ ಕೈ ಹಾಕಬಾರದು. ಒಬ್ಬನು ಅಳ್ತಾ ಇದ್ದಂತೆ, ಕವಿ ಯಾಕೆ ಅಳ್ತೀಯೋ? ಅಯ್ಯೋ, ಕಳ್ಳರು ನನ್ನ ಪೆಟ್ಟಿಗೆ ನಾ ಪರಿಸ್ಕೊಂಡು ಹೋಗ್ಬಿಟ್ರು, ಏನಿತ್ತು ಅರಲಿ, ಬರೀ ನನ್ನ ಕವನಗಳೇ ಇದ್ವು. ಅಯ್ಯೋ ಅಂದು, ಕಳವು ಮಾಡಿದವನ ಗತಿ ಏನಪ್ಪ ಹಾಗಾದರೆ? ಹೌದಾ? ಕವನ ಕಕ್ಕೆ, ನಾ ಹೇಳ್ತಾನಲ್ಲ, ಕದಿಂದ ಲಕ್ಷಜ್ಞವರೆಗೂ ಇದೆ. ದಯವಿಟ್ಟು ಕ ಕಿಕ್ಕಿ ಅದನ್ನೆಲ್ಲ ಹೇಳ್ತಾ ಕೂತ್ರೆ ಬೆಳಗರಿತದಲ್ಲಿ. ಶಿವರಾತ್ರಿ ದಿವಸ ಈ ಕಾರ್ಯಕ್ರಮ ಏರ್ಪಡಿಸ್ಬೇಕಾಗ್ತದೆ. ಕೆಲವು ಎಕ್ಸಾಂಪಲ್ ಹೇಳ್ತೀನಿ, ಇದನ್ನು ಓದಿ ನೀವು ಪುಸ್ತಕ ತೊಗೊಂಡ್ರೆ ಅದು ನಿಜಕ್ಕೂ ಸಾರ್ಥಕವಾಗಿರ್ತಕ್ಕಂಥದ್ದು. ಕಾದಂಬರಿ, ಚಿಕ್ಕ ಕತೆ ಬರೆಯಲು ಕಲಿಯಬೇಕು, ಚಿಕ್ಕ ಕತೆ ಬರೆಯಲು ಕಲಿಯಬೇಕು, ಕಾದಂಬರಿಯನ್ನು ಬರೆಯಲು ಕಾಗದ ಮಾತ್ರ ಸಾಕು. ಇದು ಯಾಕೆ ಹಿಂಗೆ ಕಾಂಪಿಟೇಷನ್ ಬೀಳ್ತಿತ್ತು ಇವರಿಗೆ ಅಂದರೆ, ಇವ್ರ ಗುರುಗಳು ಅನಕ್ರೂರು, ಅವ್ರು ಬರೀ ಕಾದಂಬರಿ ಬರೆದಾಕೋರು. ದಿನಕ್ಕೆ 3-3 ಕಾದಂಬರಿ ಬರೀತಿದ್ರಂತೆ ಅನಕ್ರೂರು.
ಏನು ಫಾಸ್ಟ್ ಬರೀತಿದ್ರು ಅಂದರೆ ಕಾದಂಬರಿಬೇಕಾ ಸಾಯಂಕಾಲದೊಳಗಡೆ. ಇವರು ಒಂದೊಂದು ಲೇಖನ ಬರೋದಕ್ಕೆ ಒಂದೊಂದು ತಿಂಗಳು ಎರಡು ತಿಂಗಳು ತಗತ್ತಿದ್ರಂತೆ. ಏನಪ್ಪ ಇದು ಹಿಂಗಾದರೆ ಅಂತ ಅದಕ್ಕೆ ಅವ್ರು ಕಾದಂಬರಿ ಬರೆಯೋದು ಅಂದರೆ ಕಾಗದ ಸಾಕು, ಅನಕ್ರವಾಗಿ ಕಾಗದ ಕೊಟ್ಟರೆ ಸಾಕು ಕಾದಂಬರಿ ಬರ್ತಾರೆ ಅವರು ಅಂತ ತಮಾಷೆ. ಗುರು ಶಿಷ್ಯರು ಹೇಗಿದ್ರು ಅಂದರೆ ಇವತ್ತು ನಾನು ಮಾಮನಿ ಜೋಶಿ ಹಾಗೆ ಇದ್ದೀವಿ. ಎಲ್ಲಿವರೆಗೂ ಗುರುಗಳನ್ನ ಟೀಕೆ ಮಾಡೋದೇ ಅವ್ರ ಕೆಲಸ. ಬೀಚಿಯನ್ನು ಅವ್ರು ಟೀಕೆ ಮಾಡೋದು, ಇವ್ರನ್ನ ಅವ್ರು ಮಾಡೋದು. ಗುರು ಶಿಷ್ಯರಲ್ಲಿ ಸ್ನೇಹತ್ವ ಇತ್ತು, ಜೊತೆಗೆ ಎಲ್ಲ ನಡೀತಿತ್ತು ಅವ್ರದ್ದು, ಯಾವುದು ಭೇದ ಭಾವ ಇಲ್ಲ. ಹಾಗೆ ಕಾಗದ ಕೊಟ್ಟರೆ ಸಾಕೋ ಕಾದಂಬರಿ ಬರೆದು ಹೋಗಿದ್ದಾರೆ ನಮ್ಮ ಗುರುಗಳು ಅಂತ ಹೇಳೋದು. ಎಷ್ಟು ಗುರುಗಳನ್ನ ಟೀಸ್ ಮಾಡ್ತಿದ್ರು ಅಂದರೆ ಹೆಣ್ಣಿನ ಬಗ್ಗೆನೇ ಭಾಳ ಬರಿತಿದ್ರು. ಆ ಕಾಲಕ್ಕೆ ವೇಷ ಬಗ್ಗೆ ಎಲ್ಲ ಬರೆದು ಅನಕ್ರವರಿಗೆ ತುಂಬ ಹೆಸರು ಬಂದಿತ್ತು. ಮಡಿವಂತರು ಬೈತಿದ್ರು, ಒಳ್ಳೆಯವ್ರೆಲ್ಲ ಹೊಗಳ್ತಿದ್ರು. ಇವ್ರು ಹೇಗೆ ತಮಾಷೆ ಮಾಡ್ತಿದ್ರು ಅಂದರೆ, ಯಾವುದೋ ಇವರೆಲ್ಲ ಕುಡಿದು ಬರ್ತಿರ್ಬೇಕಾದ್ರೆ ಒಂದು ಯಾವುದೋ ನಾಯಿ ಮಲಗಿತ್ತಂತೆ ಅನಕ್ರವ್ರ ಜೊತೆ ಬರ್ತಿರ್ಬೇಕಾರೆ, ಅದು ಹೆಣ್ಣು ನಾಯಿ, ಅದಕ್ಕೆ ಪೆಕ್ಕಂತ ಓದ್ಬಿಟ್ರು ಬೀಚಿ ಎದ್ದೋಗ. ಏನು ಅನಕ್ರವ್ರು ಬರ್ತಿದ್ದಾರೆ ಇಷ್ಟೇ, ಯಾಕೋ ಸುಮ್ ಸುಮ್ಮನೆ ನಾಯಿ ವದ್ಯ ಅಂತ ಕೇಳಿದ್ರೆ, ಸಾರ್ ಹೇಳಿದೆ ಅನಕ್ರು ಬರ್ತಾರಂತೆ, ಅದೇ ಎದ್ದು ಓಡೋಯ್ತು ಸಾರ್ ನಾನು ಒದಿಲಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಹಾಸ್ಯ ಪ್ರಜ್ಞೆ ಇತ್ತು. ಇವತ್ತು ಕೆಲವರು ಪ್ರಾಣೇಶ್ ನೀವು ಯಾರನ್ನಾದರೂ ಹಾಸ್ಯ ಮಾಡಿ ನನ್ನ ಮಾತ್ರ ಮಾಡಬಾರ್ದು ಅಂತ ಹೇಳೋರು ಇದ್ದಾರೆ. ನಮ್ಮ ಬಗ್ಗೆ ಮಾತ್ರ ಮಾತಾಡಿ, ಬೇರೆಯವ್ರ ಬಗ್ಗೆ ಮಾತಾಡಿ ಹೋಗ್ತಿದ್ರು. ನಮ್ಮ ಬಗ್ಗೆಯೇ ಹಾಸ್ಯ ಮಾಡಿದಾಗ ಯಾವ ನಗ್ತಾನೋ ನಿಜಕ್ಕೂ ಅವನದು ಹಾಸ್ಯ ಪ್ರಜ್ಞೆ. ಇದನ್ನು ನಾನು ನನ್ನ ಗೆಳೆಯರಲ್ಲೆಲ್ಲ ತುಂಬಿದ್ದೀನಿ. ನಮ್ಮನ್ನೇ ನಾವು ಹಾಸ್ಯ ಮಾಡ್ಕೊಂಡು ನಗಿಸೋದು. ಏನು ಸರ್ ನಮ್ಮ ತುಂಬ ಜನ ಏನು ಸರ್ ನಿಮ್ಮ ನೀವೇ ಬೈಕೊಂಡು ಹಾಸ್ಯ ಮಾಡ್ತೀರಾ, ಅದೇ ನಿಜವಾದ ಹಾಸ್ಯ. ಜನ ನೋಗ ಅವ್ರನ್ನ ಬೈದ್ರೆ ಬಿಡ್ತಾರ ಕರ್ ಇಷ್ಟು ವೇದಿಕೆ ಮೇಲೆ, ಇಷ್ಟು ವೇದಿಕೆ ಹತ್ರ ಮೇಲೆ ನಿಲ್ಲಿಸ್ತಾರ ನಮ್ಮನ್ನವರು ಅವ್ರನ್ನ ಬೈದರೆ? ಹಾಂ, ಅದಕ್ಕೆ ನಮ್ಮನ್ನೇ ನಾವು ಹಾಸ್ಯ ಮಾಡ್ಕೊಂಡಾಗ ಚಾರ್ಲಿ ಚಾಪ್ಲಿನ್ ರಸ್ತೆಯಲ್ಲಿ ಬೀಳೋದು, ಚರಂಡಿಯಲ್ಲಿ ಬೀಳೋದು, ಏನೇನೋ ಮಾಡೋದು, ಯಾಕೆ ಅವನೇ ಅವಘಡಗಳಿಗೆ ಈಡಾಗಿ ನಗಿಸ್ತಾನಲ್ಲ, ಅದು ನಿಜವಾದ ಹಾಸ್ಯ. ಡುಂಡಿರಾಜರ ಚುಟುಕಗಳು, ಗುಂಡೂರವರು ನೋಡಿ, ಅವ್ರ ಬಗ್ಗೆನೇ ಅವ್ರು ಬರ್ಕತ್ತಾರೆ. ನಾನು ಎಷ್ಟೋ ಸರ್ ನನ್ನ ಬಗ್ಗೆ ನಾನು ಏನು ಮಾತಾಡ್ತಾನೆ ರೀ ಸೊಳೆ ಮಗ ಅನಿಸ್ಕೊಂಡಿದ್ದೆ. ಇದು ನಾವು ಯಾವತ್ತು ಬೈಗಳು ಅನ್ಕೊಂಡಿಲ್ಲ, ಅದೊಂದು ಅಬ್ಜೆಕ್ಟಿವ್ ಅಪ್ಪ. ಹಾಂ, ಕೆಲವರಿಗೆ ಶಾಲು ಹಾರ ಇರಲ್ಲ, ಸರ್ ನಾವು ಹೀಗೆ ಅಂತೀವಿ ಸರ್ ಅನ್ನ ಪದೇ ಶಾಲು ಅನ್ಕೋತೀವಿ ಅಂತ. ಹೌದು, ಹಾಗೆ ಕೂಳು ಬಾಕ ಅಂದರೆ ಯಾರು ಜಾಸ್ತಿ ತಿಂತಿರ್ತಾರೆ ನೋಡಿ, ಎಷ್ಟು ಅದ್ಭುತ ಇದೆ. ತುಂಬ ಜಾಸ್ತಿ ತಿನ್ನೋರು ನೀವು ಹೇಳ್ಬೋದು. ಕೂಳು ಬಾಕ ಯಾರು ಅಂದರೆ ತನ್ನ ಹಲ್ಲಿನಿಂದಲೇ ತನ್ನ ಗೋರಿಯನ್ನು ತೋಡಿಕೊಳ್ಳುವವನು. ನೋಡಿ ಎಷ್ಟು ಅದ್ಭುತವಾಗಿದೆ. ಹಾಗೆ ಕೂಳು ಬಾಕನಿಗೆ ಅಡುಗೆ ಮನೆಯೇ ದೇವಾಲಯ, ಅಡುಗೆಯವನೇ ಪೂಜಾರಿ, ಎಲೆಯ ಮುಂದೆ ಕೂಡುವುದೇ ಹೋಮ, ಹೊಟ್ಟೆಯೇ ಅವರ ದೇವರು, ಬೇರೆ ಏನನ್ನೂ ಇವರು ಮಾಡೋದಿಲ್ಲ. ಹಾಗೆ ಗೋರಿ, ಹಾಂ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಗೋರಿ ತಿಗಣೆ ಸೊಳ್ಳೆ ಹೆಂಡತಿ ಮುಂತಾದವುಗಳ ಕಾಟವಿಲ್ಲದ ಏಕಮಾತ್ರ ಸುಖಶಯ್ಯಾಗ್ರಹ. ಇನ್ನೊಂದು, ಪಾತ್ರಧಾರಿಗಳಾದ ಮಾನವರು ವೇಷ ಬದಲಾಯಿಸುವ ಗ್ರೀನ್ ರೂಮ್. ಗೋರಿ ಸೌಂದರ್ಯ, ಒಂದು ಗೋರಿಯ ಮೇಲೆ ಲಿಖಿತ ಬಿದ್ದಿತ್ತು, ಸೌಂದರ್ಯವಿತ್ತು ಗರ್ವವಿರಲಿಲ್ಲ. ಆ ಗೋರಿ ಮೇಲೆ ಬರೆದಿದ್ರಂತೆ, ಅದಕ್ಕೇನು ಎಪಿಟಾಪ್ ಅಂತಾರಲ್ಲ ಎಪಿಟಾಪ್, ಅದ್ರ ಮೇಲೆ ಬರೆದಿದ್ರಂತೆ, ಸೌಂದರ್ಯವಿತ್ತು ಗರ್ವವಿರಲಿಲ್ಲ, ಸಾಮರ್ಥ್ಯವಿತ್ತು ದುರುಪಯೋಗವಾಗಲಿಲ್ಲ, ಸದ್ಗುಣವಿತ್ತು ಮೋಸ ವಂಚನೆ ಗೊತ್ತಿರಲಿಲ್ಲ. ಬೀಚಿ ಅನಕ್ರು ನೋಡಿದಂತೆ, ಏನು ಸಾರ್ ಎಂತೆಂಥ ಮಾತುಗಳಿದು, ಸೌಂದರ್ಯ ಇತ್ತು ಗರ್ವ ಇದ್ದಿಲ್ಲ, ಸಾಮರ್ಥ್ಯ ಇತ್ತು ದುರುಪಯೋಗ ಪಡಿಸ್ಕೊಳ್ಳಿಲ್ಲ, ಸದ್ಗುಣ ಇತ್ತು ಮೋಸ ಗೊತ್ತಿರಲ್ಲ. ಸಾರ್ ಈ ಗೋರಿ ಮನುಷ್ಯಂದಲ್ಲ ಸರ್, ಯಾವುದೋ ನಾಯಿ ಇದಿರಬೇಕು ಅಂದರು. ಹೌದಾ? ಹಾಂ ಹಾಂ, ಇದೇ ಇದ್ರ ಜೊತೆಗೆ ನನಗೆ ಇನ್ನೊಂದು ಜ್ಞಾಪಕ ಆಗುತ್ತೆ. ನಾನು ಒಂದು ಸಾರಿ ಸಹಕಾರದ ಹಾಸ್ಯದಲ್ಲಿ ಇದನ್ನು ಹೇಳಿದ್ದೆ ಅಂತ ಜ್ಞಾಪಕ ಆಗುತ್ತೆ. ಇವತ್ತು ಸ್ವಲ್ಪ ಹೊಸ ಆಡಿಯನ್ಸ್ ಇದ್ದೀರಿ. ಒಬ್ಬ ಇಂಗ್ಲೀಷ್ ಚುಟುಕ ಇದು, ಅವನ ಹೆಸರು ಅನ್ಬಿಲಿವೇಬಲ್. ಯಾ ಓ ಅನ್ಬಿಲಿವೇಬಲ್, ಅನ್ಬಿಲಿವೇಬಲ್ ಹೇಗಾಗಿದೆ ಹೇಗಿದೆಯಾ ಅಂದರೆ ಏನು ಹೇಳಬೇಕು ಅವನು, ನೀನು ನಂಬೋದಿಲ್ಲ ಅವನು ಹೇಗಿದೆಯಾ ಹೇಳು ಅಂದಂಗೆ ಆಗ್ತದೆ. ಅನ್ಬಿಲಿವೇಬಲ್ ಅನ್ನೋ ಹೆಸರಿದ್ರೆ ನಂಬಲಾರದಂಥ ವ್ಯಕ್ತಿ ಅಲ್ವಾ. ಅವನು ಏನು ಹೇಳಿದ್ರು ಅನ್ಬಿಲಿವೇಬಲ್ ಅನ್ಬಿಲಿ, ಅವನಿಗೆ ಬೇಜಾರಾಗ್ಬಿಡ್ತಂತೆ. ಎಂಥ ಹೆಸರಿಟ್ಟ ನಮ್ಮಪ್ಪ ನನಗೆ, ಅವನು ಬದುಕಿದ್ದ ಅಂದರೆ ಈಗ ಕೊಲ್ತಿದ್ದೆ ಅವನು ನಾನು ಅನ್ಬಿಲಿವ್. ಕಡೆಗೆ ಅವನು ಸಾಯುವಾಗ ತನ್ನ ಹೆಂಡತಿ ಹೇಳಿದಂತೆ, ಕಣ ಈ ಹೆಸರಿನಿಂದ ನಾನು ಜರ್ಜರಿತನಾಗಿ ಹೋಗಿದ್ದೀನಿ, ದಯವಿಟ್ಟು ನಾಳೆ ನಾನು ಸತ್ತಮೇಲೆ ನನ್ನ ಗೋರಿ ಮೇಲೆ ಈ ಹೆಸರು ಬರೆಸ್ಬೇಡ, ಬೇರೆ ಏನನ್ನಾದರೂ ಬರೆಸು. ಆಯಿತು ಕಣ್ರಿ ಅಂದರು. ಮುಂದೊಂದು ಎಂಟು ದಿವಸಕ್ಕೆ ಒಂದು ಸತ್ತದು ಅವರು ಬಳಸಿದ್ರು. ಅವರು ಅವಳು ತನ್ನ ಗಂಡನ ಬೈಕಿಯನ್ನು ಜ್ಞಾಪಕದಲ್ಲಿ ಇಟ್ಕೊಂಡು, ಇವನು ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದ, ಮನೆಗೆ ತಪ್ಪದೇ ಸಾಯಂಕಾಲ ಬರುತ್ತಿದ್ದ, ಅವಳಿಗಾಗಿ ಹೂ ಹಣ್ಣುಗಳನ್ನು ತರುತ್ತಿದ್ದ, ಇವನಿಗೆ ಅವಳ ಹೆಂಡತಿಯೇ ಸರ್ವಸ್ವವಾಗಿದ್ದಳು ಅಂತ ಬರೆಸಿದ್ಲು. ಜನ ನೋಡಿದರು, ಅನ್ಬಿಲಿವೇಬಲ್ ಅನ್ಬಿಲಿವೇಬಲ್. ಗಗ್ ಬಂದಿದ್ದೀನಿ ಅಂದರೆ ಹಾರಿಸಿ ಹಾರಿಸಿ ಓದ್ತಿದ್ದೀನಿ, ನೀವು ಅದನ್ನು ತೊಗೊಂಡ್ರೆ ಪೂರ್ತಿ ಓದ್ಬೋದು. ಗಂಟೆ ಅಂದರೆ ಏನು, ತಾನು ದೇವನ ಬಳಿಗೆ ಹೋಗದಿದ್ದರೂ ದೂರದಿಂದ ನಿಂತವರನ್ನು ಕರೆಯುತ್ತದೆ. ಹೌದಾ? ಇನ್ನು ದೇವರಿಗೆ ಹೇಳ್ತಾರೆ,
ಕಡಿಮೆ ಮಲಗಿರುವ ಕುಡಿದು ಮಲಗಿರುವ ದೇವನನ್ನು ಎಬ್ಬಿಸುವ ಅಲಾರಾಮ್. ಇವನು ಏನು ನಮ್ಮ ಪೂಜಾ ಪುನಸ್ಕಾರ ಮಾಡೋರು ಬೀಚಿನ ಯಾಕಂದ್ರೆ ಏನ್ರಿ ಇಷ್ಟು ಲೈಟಾಗಿ ಬೈತಾರೆ. ಆಗಲೇ ಊದಿನ ಕಡ್ಡಿ ಬಗ್ಗೆ ಹೇಳಿದರು. ಊದುಗಡ್ಡಿ ಅಂದರೆ ಏನಂದರೆ ದೇವನ ಬೀಡಿ ಅಂತದು. ಅವ್ರ ಮುಂದೆ ಹೊಗೆ ಆಡ್ತಿರ್ತದೆ ನೋಡಿ, ಊದಿನ ಕಡ್ಡಿ ಹಚ್ಚೋದ್ರೆ ದೇವರ ಮುಂದೆ ಬೀಡಿ ಸೇರಿದಂಗೆ ಅಂತೆ. ಆ ಗಂಡ ಎಲ್ಲ ಅಲರ್ಟ್ ಆಗಿ ಗಂಡಸರೆಲ್ಲ ನೋಡಿ. ಗಂಡ ಅಂದರೆ ನಿಜಕ್ಕೂ ಸಂಸ್ಕೃತ ಅಂತ ವ್ರಣ ಅಥವಾ ಹುಣ್ಣು. ಉದಾಹರಣೆಗೆ ಗಂಡ ಮಾಲೆ ಅಂತ ಕರೀತಾರೆ. ಗ್ರಾಮಸಿಂಹದ ಸ್ಥಾನದಲ್ಲಿರುವ ಗ್ರಹಸಿಂಹ. ಗ್ರಾಮಸಿಂಹ ಅಂದರೆ ಯಾವುದು? ನಾಯಿ. ಭಾವಿ ವಿದುರ, ಹೌದಾ? ಇವತ್ತಲ್ಲ ನಾಳೆ. ಬೈಯಲಾರದ ಗಂಡನ ಪ್ರೀತಿ ಎಷ್ಟು ಅವನೆಷ್ಟು. ಗಂಡ ಎಂದರೆ ಇದೊಂದು ನೌಕರಿ, ಹೋಲ್ ಟೈಮ್ ಸರ್ವೆಂಟ್. ಗಂಡನ ಕಾಟ ತಪ್ಪಿದರೆ ಗಂಡನ ಶ್ರಾದ್ದ ಶುರುವಾಗುತ್ತದೆ. ಅರ್ಥ ಆಗ್ತಿದೆಯಲ್ಲ. ಗಂಡಂದಿರಲ್ಲಿ ಮೂರು ಜಾತಿ: ತಮ್ಮ ಹೆಂಡಂದಿರನ್ನು ತೆಗಳುವವರು, ಇತರ ಹೆಂಡಂದಿರನ್ನು ಹೊಗಳುವವರು, ಎರಡನ್ನೂ ಒಂದೇ ಬಾರಿಗೆ ಮಾಡುವವರು. ಎಲ್ಲವನ್ನೂ ತಿಳಿದು ಏನು ಅನುಮಾನಿಸಿದ ಗಂಡ ಒಳ್ಳೆಯ ಗಂಡ. ಯೋಗ್ಯನಾದ ಗಂಡನು ಯಾರಿಗೂ ಸಿಗುವುದಿಲ್ಲ. ಯೋಗ್ಯನಲ್ಲವೆಂದು ಕೆಲವರು ಗೋಳಾಡುತ್ತಾರೆ, ಉಳಿದವರು ಯೋಗ್ಯನೆಂದು ತಿಳಿದುಕೊಳ್ಳುತ್ತಾರೆ. ಎಲ್ಲ ಗಂಡಂದಿರ ರೀತಿ ಒಂದೇ, ಬೇರೆ ಬೇರೆ ಮುಖಗಳಿರುವ ಕಾರಣ ಅವರನ್ನು ಗುರುತಿಸಲು ಸಾಧ್ಯವಾಗಿದೆ. ಕೆಲವು ಗಂಡಂದಿರು ಹೆಂಡತಿಯನ್ನು ಪ್ರೀತಿಸಿದರೆ ಇನ್ನು ಕೆಲವು ಮದುವೆಯನ್ನು ಪ್ರೀತಿಸುತ್ತಾರೆ. ಹೀಗೆ ಗಂಡನ ಬಗ್ಗೆ ನೀವೆಂದೂ ಕೇಳಲಾರದಂಥ ವಿವರಗಳನ್ನು ಕೊಡ್ತಾರೆ. ಇದರಲ್ಲಿ ಹಾಸ್ಯನೂ ಇದೆ, ಮೆಸೇಜೂ ಇದೆ. ಹಾಗೆ ಗ್ರಂಥಕ್ಕೆ ಬೇಡ, ನೀವು ಅದು ಯಾರು ಓದಲ್ಲ. ಚಿಂತಾಮಣಿ ಅಂದರೆ ನಿಮಗೇನು ಕೋಲಾರದ ಹತ್ರ ಇರೋದು ಅಂತಲ್ಲ. ಚಿಂತಾಮಣಿ ಅಂದರೆ ಕೈಯಲ್ಲಿ ಹಿಡಿಯೋದು, ಜಪಮಣಿ ಅಂತ ಕರಿತೀವಲ್ಲ ಅದನ್ನೇ ಹೇಳ್ತಾರೆ. ಚಿಂತಾಮಣಿ ಅಂದರೆ ಚಿಂತೆ ಜಾಸ್ತಿ ಆದರೆ ಜಪಮಣಿ ತಾನೇ ತಾನಾಗಿ ಕೈಗೆ ಬರುತ್ತದೆ, ಅದು ಚಿಂತಾಮಣಿ ಅನ್ನಬೇಕು. ಯಾವನ ಜಪಮಣಿ ಹಿಡಿದಿರ್ತಾನೋ ಅವನಿಗೆ ಚಿಂತೆಗಳು ಜಾಸ್ತಿ ಅಂತ, ಅದಕ್ಕೆ ಚಿಂತಾಮಣಿಯನ್ನು ಹೆಸರು ಸೂಕ್ತ ಅಂತಾರೆ. ಹಾಗೆ ಅಲ್ಲಲ್ಲಿ ಓದ್ತಿದ್ದೀನಿ, ತತ್ವಜ್ಞಾನ ಹಿಂದಿನ ಕಷ್ಟಗಳಿಗೆ ಸಮಾಧಾನ ಹೇಳುತ್ತದೆ, ಮುಂದಿನ ಕಷ್ಟಗಳಿಗೆ ಸಿದ್ಧ ಮಾಡುತ್ತದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಹಿಂದಿನ ಕಷ್ಟಗಳನ್ನು ಮಾತ್ರ ಹೇಗೋ ಸಹಿಸು ಎನ್ನುತ್ತದೆ. ತತ್ವವನ್ನೆರೆಯದವನಿಗೆ ಜ್ಞಾನವಿಲ್ಲದವನು ಹೇಳುವುದೇ ತತ್ವಜ್ಞಾನ. ಅರ್ಥ ಆಯ್ತಾ? ನೋಡಿ ಇನ್ನೊಂದ್ಸರಿ ಕೇಳಿ, ತತ್ವವನ್ನರಿಯದವನಿಗೆ ಜ್ಞಾನವಿಲ್ಲದವನು ಹೇಳುವುದೇ ತತ್ವಜ್ಞಾನ. ಯಾರು ಯಾವ ತತ್ವಜ್ಞಾನ ಹೇಳಿದ್ರು ನಮ್ಮ ತಲೆಯಲ್ಲಿ ಹೋಗಲ್ಲ ಸ್ನೇಹಿತರೆ. ನಾವು ಅನುಭವಿಸುವವರೆಗೂ ನಮಗೆ ಸತ್ಯದ ದರ್ಶನ ಆಗೋದಿಲ್ಲ. ಇದು ಬೀಚಿಯವರು ಇದಾಗಿತ್ತು. ಪ್ರವಚನ ಗಿವಚನಕ್ಕೆ ಹೋದಾಗ ಅವ್ರು ಅಂತಿದ್ರು, ಅವ್ರು ಓದ್ಕೊಂಡಿದ್ದಾರೆ ಹೇಳ್ತಾರಪ್ಪ. ನಮಗದು ಅನುಭವ ಬರಬೇಕಾದ್ರೆ ನಮಗೂ ಆ ಕಷ್ಟ ಬರಬೇಕು. ನಾವು ರಣಾಂಗಣದ ಮಧ್ಯೆ ಅಜ್ಜನಂತೆ ನಿಂತಾಗ ನಮ್ಮ ಸಮಸ್ಯೆ ಗೊತ್ತಾಗ್ತದಲ್ಲ. ಇಲ್ಲ, ಇವರು ಏನೋ ಪಾಖಂಡಿಗಳು ಅಂತೆಲ್ಲ ಕರಿತಾರಂತೆ. ತಪ್ಪಲಿಲ್ಲ, ಇದು ನೋಡಿ ತದಲ್ಲಿ ಬರ್ತದೆ. ಏನು? ಒಂದು ಕಚ್ಚುವ ನಾಯಿಗೆಂದು ತಿಮ್ಮ ಕಲ್ಲು ಎಸೆದ. ಒಂದು ಕಚ್ಚುವ ನಾಯಿಗೆಂದು ತಿಮ್ಮ ಒಂದು ಕಲ್ಲು ಎಸೆದ, ಅದು ಅಲ್ಲಿಯೇ ಭಾಷಣ ಮಾಡುತ್ತಿದ್ದ ರಾಜಕಾರಣಿಗೆ ತಗಲಿಬಿಟ್ಟಿತು. ಒಂದು ಕಚ್ಚುವ ನಾಯಿಗೆ ತಿಮ್ಮ ಕಲ್ಲು ಎಸೆದ, ಆದರೆ ಅದು ತಪ್ಪಿ ಅಲ್ಲಿಯೇ ಭಾಷಣ ರಾಜಕಾರಣಿಗೆ ತಪ್ಪಿಬಿಟ್ಟಿತು. ತಿಮ್ಮನೆಂದುಕೊಂಡ, ನನ್ನ ಗುರಿ ತಪ್ಪಲಿಲ್ಲ. ಹೌದಾ? ಈ ಥರದ ಮಕ್ಕಳಿಗೆ ಕೊಡಿ ನೀವು, ನಿಮ್ಮ ಕಾಲೇಜ್ ಓದೋ ಮಕ್ಕಳಿಗೆ, ಮತ್ತು ಪ್ರೈಮರಿ ಸ್ಕೂಲ್ಗೆಲ್ಲ ಕೊಟ್ಟರೆ ಅವರಿಗೆ ಕನ್ನಡ ಎಷ್ಟು ಸಲೀಸು, ಕನ್ನಡದಲ್ಲಿ ಎಷ್ಟು ಸ್ವಾರ, ಕನ್ನಡದಲ್ಲಿ ಏನಿದೆ ಸರ್ ಬುರ್ನಾಸು ಅಂತಿರ್ತಾರೆ. ಖಂಡಿತ ಅದ್ಭುತವಾಗಿರ್ತಕ್ಕಂಥ ಭಾಷೆಯನ್ನು ನಾವು ಕನ್ನಡ, ನಾವು ಯಾಕೆ ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ? ನಾವು 11 ದೇಶ ಸುತ್ತಿದ್ದೀವಿ. ಎಲ್ಲರೂ ಯಾರೂ ಅಮೇರಿಕಾಗೆ ಹೋಗಿ ಇಂಗ್ಲೀಷಲ್ಲಿ ಮಾತಾಡಿಲ್ಲ, ಇಂಗ್ಲೆಂಡ್ಗೆ ಹೋಗಿ ಯಾವುದೋ ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಮಾತಾಡಿಲ್ಲ. ನಾವು ಎಲ್ಲರೂ ಕನ್ನಡ ಮಾತಾಡಿದ್ದೀವಿ. ಯಾಕೆಂದರೆ ಅಲ್ಲಿ ಕರೆಸಿದವರು ಅಮೇರಿಕನ್ರೆಲ್ಲ ನಮ್ಮನ್ನು, ಅಲ್ಲಿರೋ ನಮ್ಮ ಕನ್ನಡಿಗರು ನಮ್ಮನ್ನು ಕರೆಸಿದರು. ಅವ್ರಿಗೆ ಇದನ್ನು ಹೇಳಿದಾಗ ಕನ್ನಡ ಅಯ್ಯೋ ಕನ್ನಡದಲ್ಲಿ ಏನಿದೆ ಅಮ್ಮ ಅವನೋ ಅನ್ನೋ ಮಕ್ಕಳಿಗೆ ದಯವಿಟ್ಟು ನೋಡಿದ್ರೆ, ಅಮ್ಮ ಇಷ್ಟು ಸ್ವಾರಸ್ಯ ಇದೆಯಾ ಮಕ್ಕಳಿಗೆ ಕನ್ನಡದಲ್ಲಿ, ದಯವಿಟ್ಟು ಮಕ್ಕಳಿಗೆ ನೋಡಿಸಿ. ದರೋಡೆಕಾರ, ದೇಶಭಕ್ತ ದಡ್ಡನು ದರೋಡೆ ಮಾಡುತ್ತಾನೆ, ದೇಶಭಕ್ತ ದಡ್ಡನು ದರೋಡೆ ಮಾಡುತ್ತಾನೆ, ಜಾಣನು ದೇಶಭಕ್ತನಾಗುತ್ತಾನೆ. ಅರ್ಥ ಮಾಡ್ಕೊಳ್ಳಿ ಒಂದೊಂದು ಸೆಂಟೆನ್ಸು. ನಾವಿವತ್ತು ರಾಜಕಾರಣದ ಬಗ್ಗೆ ಮಾತಾಡೋರು ಯಾರು ಎಲೆಕ್ಷನ್ಗೆ ನಿಲ್ಲಲ್ಲ, ಯಾರು ಬೇಕೋ ಅವ್ರು ನಿಂತು ಬಿಡ್ತಾರೆ. ಅವ್ರಿಗೆ ಓಟ್ ಹಾಕೋ ಪರಿಸ್ಥಿತಿ ನಮಗೆ ಬರ್ತದೆ. ನಾವು ಫಸ್ಟ್ ಕ್ಲಾಸ್ ಅನಲೈಸ್ ಮಾಡ್ತೀವಿ, ಮೋದಿ ಹೀಗೆ ಮಾಡಬೇಕಾಗಿತ್ತು, ಮೋದಿ ಹಾಗೆ ಮಾಡಬೇಕಾಗಿತ್ತು ಅಂತ. ಅವ್ರು ಏನೂ ಗೊತ್ತಿಲ್ಲದವರು ಎಲೆಕ್ಷನ್ ಆರಿಸಿ ಬರ್ತಾನೆ, ಏನು ಮಾಡಬೇಕು ಬುದ್ಧಿ ಅಂತ ನಿಮ್ಮನ್ನು ಕೇಳ್ತಾನೆ. ಹೌದಾ? ದೀಪ, ಇದು ನೋಡಿ, ಇದನ್ನು ತುಂಬ ದಿನಗಳಿಂದ ನಾನು ಭಾಷಣದಲ್ಲಿ ಹೇಳ್ತಿದ್ದೆ. ಕನ್ನಡಿಗರ ಮನಸ್ಥಿತಿ ಹೇಗಿದೆ ಅವತ್ತಿಗೂ ಇವತ್ತಿಗೂ ಹೀಗೆ ಇದೆ. ಬೆಳಕಿರುವಾಗಲೇ ತಮಿಳನು ದೀಪ ಹಚ್ಚಿಟ್ಟುಕೊಳ್ಳುತ್ತಾನೆ, ಬೆಳಕಿರುವಾಗಲೇ ತಮಿಳನು ದೀಪ ಹಚ್ಚಿಟ್ಟುಕೊಳ್ಳುತ್ತಾನೆ, ಮಲಯಾಳಿಯು ಮಾತಾಡುತ್ತಾ ಬಂದು ಆ ದೀಪದ ಬೆಳಕಿಗೆ ಕೂರುತ್ತಾನೆ. ಕತ್ತಲಾಗುವ ಮುನ್ನ ತೆಲುಗನು ಅದನ್ನು ಕಸಿದುಕೊಳ್ಳುತ್ತಾನೆ. ಕತ್ತಲಲ್ಲಿ ಕಡ್ಡಿ ಪೆಟ್ಟಿಗೆಯನ್ನು ಬೆಳಗಿನ ತನ ಹುಡುಕಿ
ಕಾಲ ಕಳೆದು ಬೆಳಗಾದ ಮೇಲೆ ಸ್ವಂತ ದೀಪವನ್ನು ಹಚ್ಚಿಕೊಳ್ಳುತ್ತಾನೆ ಕನ್ನಡಿಗ. ಅಂತೂ ಅವನು ಹಚ್ಚಿಕೊಳ್ಳುವುದು ಬಿಡುವುದಿಲ್ಲ. ಹಾಂ, ನಿಜ ಹೌದಲ್ವಾ? ನಾನು ತುಂಬ ಸರಿ ಹೇಳ್ತಿದ್ದಾಗ ಜನ ಚಪ್ಪಾಳೆ ತಡ್ತಿದ್ರು, ಆದರೆ ಯಾರೂ ಸುಧಾರಿಸಲಿಲ್ಲ ಇದರಿಂದ. ಅದೊಂದು ಬಹಳ ಖೇದ ಸಂಗತಿ. ದೇವನ ಮನೆ ನೋಡಿ, ನಾವು ಗುಡಿಗಳಿಗೆ ಗುಡಿ ದೇವಸ್ಥಾನ ಅಂತ ಕೈ ಮುಗಿತೀವಿ ಈ ಭಾಷೆ ಕೇಳಿ. ದೇವನಿಗೆ ಯಾವತ್ತೂ ಗುಡಿ ಕಟ್ಟಬಾರ್ದು ಅಂತಾರೆ ಬೀಚಿ. ಯಾಕೆ? ಸೃಷ್ಟಿಯೆಲ್ಲವೂ ದೇವನ ಮನೆ, ನಾವು ಕಟ್ಟುವವನ ಗುಡಿ ಅದು ಅವನಿಗೆ ಜೇಲು. ಜೇಲಲ್ಲಿ ಹಾಕಿದಂಗಂತೆ ದೇವ್ರನ್ನ. ಎಲ್ಲದರಲ್ಲೂ ಭಗವಂತನ ಕಾಣುವಂತ ಅವನು ಹೇಳಿದರೆ ಅವನಿಗೆ ಗುಡಿ ಕಟ್ಟಿ ಅವನ್ನೇ ಜೇಲಲ್ಲಿ ಹಾಕ್ತೀವಲ್ಲ ನಾವು. ನಾವೆಂಥ ದಡ್ರು, ಆಳಕ್ಕಿಳಿಬೇಕು. ಅದಕ್ಕೆ ಬೀಚಿ ಕಾದಂಬರಿ ಓದೋರು ದೇವ್ರಿಗೆ ಕೈ ಮುಗಿಯಲ್ಲ, ಅವರು ಭಾಳ ಪಾಖಂಡಿಗಳಾಗ್ತಾರೆ ಅಂತ ಅನ್ಕೋಬೇಡಿ ನೀವು. ಅವನಲ್ಲಿ ಹೊಸ ವಿಚಾರ, ಅವರು ತತ್ವಜ್ಞಾನಿಗಳಾಗ್ತಾರೆ. ತತ್ವಜ್ಞಾನಿಗಳಿಗೆ ದೇವರು ಎಲ್ಲಂದ್ರಲ್ಲಿ ಕಾಣಿಸ್ತಾನಂತೆ. ಹೌದಾ? ದೇವ್ರು ಎಲ್ಲಿದ್ದ? ರಾಮಕೃಷ್ಣ ಪರಮಹಂಸ ಚರಿತ್ರೆಗಳನ್ನ, ವಿವೇಕಾನಂದ ಚರಿತ್ರೆಗಳನ್ನ ಓದಬೇಕಾದಾಗ ದೇವ್ರು ನೀನು ನೋಡಿದ್ಯಾ? ಹೋ, ನಾನು ನೋಡಿದ್ದೀನಿ. ನನಗೆ ತೋರಿಸಿದ್ಯಾ? ನಿನಗೆ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ನಿನಗೆ ತೋರಿಸ್ಬೇಕಾದ್ರೆ ನೀನೇ ಕಾಣಬೇಕು ಅದನ್ನು. ತತ್ವಜ್ಞಾನ ಈ ಪುಸ್ತಕ ತಿಮ್ಮೇಶ್ವರಿ ಬರೀ ನಕ್ಕು ಬಿಡುವಂಥದ್ದಲ್ಲ ತತ್ವಜ್ಞಾನ. ಹಾಗೆ ಕೊನೆಯದಾಗಿ ನಿಮ್ಮನ್ನು ಇನ್ನೊಂದು ಸಾರಿ ಸ್ವಲ್ಪ ಜೋರಾಗಿ ನಗಿಸ್ಬೇಕು ಅಂತೇಳಿ ನಾನು ಮೆಚ್ಚಿರ್ತಕ್ಕಂಥ, ನನಗೆ ಹೆಸರು ತಂದಿರತಕ್ಕಂಥ ಒಂದು ಘಟನೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಆಗಿನ ಕಾಲಕ್ಕೆ ಟೆಂಟ್ ಸಿನಿಮಾ ಏನೋ ಭರತ್ ಮಿಲಾಪ್ ಅಂತ ಒಂದು ಸಿನಿಮಾ, ಇಡೀ ಊರು ಜನ ನೋಡಿ ಬಂದರು. ಎಲ್ಲಿ? ಹರಪನಹಳ್ಳಿ, ಬಳ್ಳಾರಿಯಲ್ಲೆಲ್ಲ ಬಂದಿತ್ತಂತ. ಆವಾಗ ತಟ್ಟಿ ಥಿಯೇಟ್ರು ಭರತ್ ಮಿಲಾಪ್ ಅಂತ ಸಿನಿಮಾ. ಏ ಬೀಚಿ, ಈ ಸಿನಿಮಾ ನೋಡಲಿಲ್ಲ ಅಂದರೆ ಕಣ್ಣಿದ್ರು ವೇಸ್ಟ್ ಅಂತಾರಪ್ಪ ಎಲ್ಲರೂ. ಹೋಗಣ್ಣ ನಡೆಯೋ. ಏ ಭರತ್ ಮಿಲಾಪ್ ಅದು ಏನು ರಾಮಾಯಣ ನೋಡೋದು ಏನಪ್ಪ? ಏ ಬೇಡ, ಏ ಭರತ್ ಮಿಲಾಪ್ ನೋಡಿದೆ? ಥೂ, ನಿನ್ನ ಕಣ್ಣಿದ್ರು ವ್ಯರ್ಥ. ಹೀಗಾಗೋಯ್ತು ಪರಿಸ್ಥಿತಿ. ಕಡೆಗೆ ಲಾಸ್ಟ್ ಹೋಗಲೇಬೇಕು ಅಂತ ಅವನು ಅವನು ಗೆಳೆಯರೆಲ್ಲ ಸೇರ್ಕೊಂಡು ಹೋಗ್ತಾರೆ, ನೋಡ್ತಾರೆ. ಯಾವತ್ತು ಲಾಸ್ಟ್ ಡೇ ಮಿಲನ್ ಯಾವುದು ಬಳ್ಳಾರಿಯಲ್ಲಿ ಯಾವುದೋ ಒಂದು ಟಾಕೀಸು. ಹಾಂ, ಭರತ್ ಮಿಲನ್ ಟಾಕೀಸ್, ಭರತ್ ಮಿಲಾಪ್ ಸಿನಿಮಾದ ಹೆಸರು. ಹಾಂ, ರಾಯಲ್ ಶಬಾಷ್ ಹಳೆ ಕೇಳಿದಾರೆ ಅವರು. ರಾಯಲ್ ಟಾಕೀಸಲ್ಲಿ ಇತ್ತಂತೆ ಭರತ್ ಮಿಲಾಪ್. ಜನ ಎಲ್ಲ ಹೋದ್ರೆ ಇವರೊಂದು ಲಾಸ್ಟ್ ಡೇ ಇವತ್ತು ಅಂತ ಅನೌನ್ಸ್ ಮಾಡಿದ್ರಿಂದ ಜಟ್ಕಾ ಸಾವಿ ಜಟ್ಕಾನ ಕರ್ಕೊಂಡ್ರಂತೆ. ಕೇಳಿದ್ರೆ ಜನ ಸಾಬ್ ರಾಯಲ್ ಟಾಕೀಸ್ಗೆ ಚಲೋ ಕ್ಯಾ ಸಾಬ್ ಭರತ್ ಮಿಲಾಪ್ ದೇಖ್ನಾ ಈ ಕ್ಯಾ ಅಂದವ ಅವನು ನೋಡಿಬಿಟ್ಟನ್ರಿ ಆಗಲೇ ಚಲ ಸಾಬ್ ಅಂತಂದು ಜಟ್ಕಾದ ಹತ್ರ ಕರ್ಕೊಂಡು ಟಕ 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 ಅಂತ ಹೋಗಲ್ಲಿ ನಿಲ್ಲಿಸ್ದ. ನಾಲ್ಕು ಜನ ಇವರು ಇಳಿದ್ರು. ಅವನು ಟಿಕೆಟ್ ಕೌಂಟ್ರಿಗೆ ಕೈ ಹಾಕಿದರು, ಎಲ್ಲ ಟಿಕೆಟ್ ಖಾಲಿ. ಟಿಕೆಟ್ ಇಲ್ಲ. ಅಯ್ಯೋ, ಮತ್ತು ಗತಿ ಏನು? ನೆಲದ ಟಿಕೆಟ್, ಅವ ನೆಲ ಫ್ಲೋರ್ ಅಂತ ಇರ್ತದೆ, ನೆಲದ ಟಿಕೆಟ್ ಇದೆ ತಗೊಳ್ಳಿ. ಓ ಏನಯ್ಯ, ನೆಲಕ್ಕೆ ಸಾಧ್ಯ ಇಲ್ಲ ಯಾ, ನೆಲ ಇಲ್ಲಲ್ಲ, ಅನಿವಾರ್ಯ. ಈ ಸಿನಿಮಾ ನೋಡಲೇಬೇಕು. ನೆಲ ಆದ್ರೇನು, ತಗ್ಗಾದ್ರೇನು? ಹಾಂ, ಗಾಂಧೀಜಿಯವ್ರು ನೆಲದ ಮೇಲೆ ಕೂರ್ತಿದ್ರು, ನೆಲದ ಮೇಲೆ ಮಲಗ್ತಿದ್ರು. ಸರಿ, ಗಾಂಧಿವಾದಿಗಳಾಗೋಣ ಇವತ್ತೊಂದು ದಿವಸ ಅಂತ ನಾಲ್ಕು ನೆಲ ಕೊಡಿ ಅಂತ ಕೈ ಒಡ್ಡಿದ್ರು. ಅವನಂದ, ಉಳಿದಿರೋದು ಐದೇ ಟಿಕೆಟು, ಇನ್ನೊಂದು ಒಯ್ಯಕ್ಕೆ ನಾ ರೆಡಿ ಇಲ್ಲ. ತಗೊಂಡ್ರೆ ಐದು ತಗೊಳ್ಳಿ, ಇಲ್ಲಕ್ಕೆ ನಾಲ್ಕು ಕೊಡಲ್ಲ ಅಂದ್ಬಿಟ್ಟ. ಬಡ್ಡಿ ಮಗನ ಇರೋರು ನಾಲ್ಕು ಜನ ನಾವು, ಐದು ಯಾಕೆ ತಗೋಬೇಕು? ನಮಗೆ ಬೇಕಿಲ್ಲ ಯಾ, ನಾನೇ ಅದನ್ನ ಇಟ್ಕೊಂಡು ಏನು ಮಾಡಲಿ? ಓ, ಅವಾಗ ಜಟ್ಕ ಸಾಬಿ ಲೇಲ ಸಾಬ್ ಮೈ ಬಿ ಆತು ಅಂದ. ಓ ಸಿಕ್ಕ ಅಂಥೇಳಿ ಐದು ಟಿಕೆಟ್ ತಗೊಂಡು ಅವನು ಅಲ್ಲೇ ಕುದುರೆ ಕಟ್ಟಿ ಆ ಥಿಯೇಟ್ರ್ ಒಳಗಡೆ ಹೋದ್ರು. ಸರ್, ನೆಲ ಅಂದರೆ ಇಲ್ಲಿ ಸ್ಕ್ರೀನ್ ಇದ್ದರೆ ಇದೇ ನೆಲ. ನೋಡ್ತಾರೆ ಜನ ಯಾರು ಕೂತಿಲ್ಲ, ಎಲ್ಲ ಮಲಗಿಬಿಟ್ಟಾರೆ. ನೆಲದ ಒಂದು ಸೌಭಾಗ್ಯ ಏನು ಅಂದರೆ ಬಾಲ್ಕನಿಲಿ ಕೂಡ ನೀವು ಮಲಗೋಕ್ಕಾಗಲ್ಲ, ನೆಲದಲ್ಲಿ ಆರಾಮಾಗಿ ಮಲಗಿ ನೋಡ್ಬೋದು. ಈಗ ನಾವೆಲ್ಲ ಹಾಗೆ ನೋಡಿದ್ರೆ ಎಂಟು ಅಣೆ ಅವಾಗ ನೆಲವ. ಕಥಾಸಂಗಮ ಅಂತ ಒಂದು ಪುಟ್ಟಣ್ಣ ಕಣಗಾಲ ಸಿನಿಮಾ ಬಂದಿತ್ತು. ಹಂಗು, ದಾಹ, ಮುನಿತಾಯಿ, ಹೀಗೆ ಮೂರು ಸಿನಿಮಾಗಳು ಬರೀ ಎಂಟು ಅಣೆಗ್ರಿ. ಎಂಟು ಅಣೆ ಟಿಕೆಟು ಅಂತ ಯಾರೋ ಅಂದರೆ ಮೂರು ಸಿನಿಮಾ ಬಡ್ಡಿ ಮಗನೇ, ಎಂಟನೆ ಮೂರು ಸಿನಿಮಾ ಯಾ ನಿರ್ದೇಶಕ ತೋರಿಸ್ತಾನೆ. ನಾವೆಲ್ಲ ಹಾಗೆ ಮಲಗ ಸಿನಿಮಾ ನೋಡಿದವರು, ನಮ್ಗೆ ಅನುಭವ ಆಗಿದೆ. ಈಗ ಹೋದಾಗ ಈ ಇದು ಯಾಕೆ ನನಗೆ ಇವತ್ತು ಜ್ಞಾಪಕ ಇದೆ ಅವ್ರ ಕತೆ ಅಂದರೆ, ನಾವು ಅದನ್ನು ಅನುಭವಿಸಿದ್ವಿ. ನೋಡಿ ಸರ್, ಅಲ್ಲಿ ಹೋಗ್ತಾರೆ, ಎಲ್ಲೆಲ್ಲೂ ಜಾಗ ಇಲ್ಲ. ಬೀಚ್ ಅಂದರು, ಅಲ್ಲಿ ಯಾರು ಜಾಗ ತೋರಿಸೋನು? ಜಟ್ಕ ಸಾಬಿನೇ. ಆ ಸಾಬ್ ಮೇರೆ ಪೀಚ್, ಆ ಸಾಬ್ ಮೈ ದಿಕ್ಕಾತು ಅಂತ ಅವ್ನು ಮುಂದೆ ಮುಂದೆ ಇವ್ರು ಹಿಂದಿಂದೆ ಅವ್ನು ಗೈಡು ಆ ನೆಲಕ್ಕೆ. ಹೋದ್ರು ಸರ್ ತೀರಾ ಪರದೆ ಮುಂದೆನೆ ಕೂತ್ಕೋತಾರೆ ಪರದೆ ಇಲ್ಲಿ. ಏನೋ ಸಾಬಿ, ಏನು ನೋಡೋದು ನಮ್ಮ ಹಿಂಗೆ ಕಣ್ಣಿಗೆನೆ ಪರದೆ ಇದು. ಥರ್ಡ್ ಕ್ಲಾಸ್ ಮೇ ಬೈಟ್ ಎತ್ತೋ ಪಿಕ್ಚರ್ ನೈ ದಿಕ್ತಾ ಸಾಬ್, ಲೇಟ್ ಜಾವ್ ಸಾಬ್ ಅಂದ. ನೆಲದಲ್ಲಿ ಕೂತ್ರೆ ಸಿನಿಮಾ ಕಾಣಲ್ಲ ಸಾರ್, ಮಲಗಿ ಅಂದ. ಬೀಚ್ ಅವರು ಅಂದ್ರು, ಅಬಾಬಾಬ ಎಂಟು ಅಣೆಗೆ ಮಲಗಿ ನೋಡೋ ಸೌಭಾಗ್ಯ. ಹಾಂ, ಮಲಗಿದ್ರು ಸರ್ ಬೀಚ್ ಅವರು. ಬೀಚ್ ಅವ್ರ ತಲೆಗೆ ಯಾವೊಂದೋ ಕಾಲು ಬಡೀತು, ಅಲ್ಲಿ ಹಿಂದೆ ಮಲಗಿದವನು ಅವನು. ಅವನೇನೂ ತಿಳ್ಕೊಳ್ಳಿಲ್ಲ, ಕಾಲನ್ನು ಹಿಂಗೆ ಇಟ್ಟಿದ್ದ, ಹೀಗೆ ಮಾಡಿದ. ಇದರ ಮಧ್ಯೆ ಇಡೀ ಸರ್
ನಿಮಗೆ ದಿಂಬಾಯ್ತು. ಯಾರು ಅಂತ ಗೊತ್ತಿಲ್ಲ, ಅವ್ರ ಮಹಾನ್ ಸಾಹಿತ್ಯ ನನಗೆ ಗೊತ್ತಿಲ್ಲ, ಅವನು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ. ಬಾಬಾ ಬಾಬಾ ಎಂಥ ಸಾಮರಸ್ಯ ಇದೆಯಲ್ಲ ಥರ್ಡ್ ಕ್ಲಾಸ್ನಲ್ಲಿ ಅನ್ಕೊಂಡು. ಹಾ, ಸಿನಿಮಾ ನಡೀತದೆ ಸರ್, ಶುರುವಾಯಿತು. ಸ್ವಲ್ಪ ಹೊತ್ತಿಗೆ ಮತ್ತೆ ಅವನು ಬಂದು ಬೀಚ್ ಅವ್ರನ್ನ ಕೇಳಲಿಲ್ಲ, ಅವ್ರ ಕಾಲನ ಅವನೇ ಕತ್ತರಿ ಹಾಕೊಂಡು ಅವನ ತಲೆ ಇಟ್ಬಿಟ್ಟ. ಅವನ ತಲೆ ಇಟ್ಟು ಸ್ಕ್ರೀನ್ ಇರೋ ಕಟ್ಟೆ ಮೇಲೆ ಅವನ ಕಾಲು ಊರಿದೆ ಸರ್. ಅವನು ತೀರಾ ರಾಮ ಲಕ್ಷ್ಮಣರ ಮುಖಕ್ಕೇನೆ ಅವನ ಕಾಲು. ಮಾಮ ಮಾಮ ಎಂತಲ್ಲಿ ಬಂದೆ ನಾನು, ಹೊಸ ಅನುಭವ ಇದೆ ಅನ್ಕೊಂಡ್ರೆ ಬೀಚಿ ಒಂದು ಸ್ವಲ್ಪ ಸಿನಿಮಾ ಆಗಿದೆ, ಯಾವನೋ ಬೀಚ್ ಅವರು ತೊಡೆ ಕೆರೀತಿದ್ದಾನೆ. ಏ ಯಾರೋ ಅದು ಅಂದರು. ಆ ನಿಮ್ದೇನು ಸರ್, ನನಗೆ ನವಾಯಿತು, ನನ್ನ ಕಾಲು ಅನ್ಕೊಂಡು ನಿಮ್ದು ಕೆರೆದ್ಬಿಟ್ಟೆ. ಬಾಲ್ಕನಿಲಿ ಎಲ್ಲಾದರೂ ಎಂದಾದರೂ ಬೇರೆಯವ್ರ ಕೈಯಿಂದ ಕೆರೆಸ್ಕೊಂಡಿದ್ದೀರ ನೀವು? ಅದರಲ್ಲಿ ಈಗ ಬಂದವಲ್ಲ ಸಿನಿಮಾಗಳು ಯಾವಾಗು ಪಿ ವಿ ಆರ್? ಏನು ಸರ್ ನಾನು ಪಿ ವಿ ಆರ್ ಅಲ್ಲ ಸರ್, ಎದ್ದು ನಿಂತು ನೋಡಿದೆ ಯಾರೂ ಕಂಡಿಲ್ಲ. ಮಾಮನಿ ನಾವು ಇಬ್ಬರೇ ಇದೀವಿ ಥಿಯೇಟ್ರಲ್ಲಿ ಎಂದೆ. ಎಲ್ಲ ಒಳಗಡೆ ಕುಸ್ತೋಗಿರ್ತಾರ್ರಿ, ತಲೆನೇ ಕಾಣಲ್ಲ, ತಲೆ ಕಾಣದೇ ಇದ್ಮೇಲೆ ಆ ಸಿನಿಮಾನ ಅದು ಒಂದು ವಿಜಿಲ್ ಹಾಕಬೇಕು, ಸಿಗರೇಟ್ ಸೇದಬೇಕು, ಸೋಡಾದವ್ ನಮ್ಮ ಕಾಲು ತುಳಿತಾ ಬರಬೇಕು. ನಾವೊಂದು ಸೋಡಾ ಇಸ್ಕೊಂಡು ಅವ್ನು ಮರೆಯಾಗಿ ಬಾಟ್ಲ್ ಅಲ್ಲೇ ಇಟ್ಟು ಹಿಂದಕ್ಕೆ ಸರ್ಕೊಂಡು ಅವ್ನಿಗೆ ಮೋಸ ಮಾಡಬೇಕು, ಇವೆಲ್ಲ ನಮ್ಮ ಕಾಲದು. ಹಾ ಆಯಿತು ಕೆರಕಡೋ, ನಿನ್ನ ಕಾಲ ಅದು ಸಿನಿಮಾ ನೋಡೋಕೆ ಶುರು ಮಾಡಿ ಸರ್. ಅಮ್ಮಮ್ಮ ಇನ್ನೆಂಥ ಅನುಭವಗಳು ಆಗ್ತದೋ. ಕತೆ ಹೇಳ್ತಾರೆ ಜನ, ಸೀನ್ ಬಂತು ಸರ್. ಏನು ಭರತನ ಕಾಡಿಗೆ ಕಳಿಸ್ತಂತ ಕೈ ಕೈ ಕಾಯ್ತಾ ಇದ್ದಾಳೆ. ಭರತ್ ಬಂದ ಅವನನ್ನು ಊರಲ್ಲಿ ಯಾರೂ ಮಾತಾಡಿಸ್ತಾ ಇಲ್ಲ. ಕ್ಯಾ ಹೋಗಯ್ಯ ಅಯೋಧ್ಯಕ್ಕೂ, ಐಸಾ ಕೈಸಾ ಹೇ ಅಯೋಧ್ಯ ಕ್ಯಾ ಹೋಗಯ್ಯ ಅಂತ ಯಾರನ್ನ ಕೇಳಿದ ದಾರಿಲಿ ತುಮಾರೋ ಮಾಕೋ ಪೂಚೋ ಅಂದವ್. ಹಿಂದಿನವ್ರು ಡೈಲಾಗ್ಗಳೆಲ್ಲ ಹೇಳ್ತಿದ್ದಾರೆ, ಅಯ್ಯೋ ಈ ನನ್ನ ಮಕ್ಕಳು ಎಷ್ಟು ಸಾರಿ ನೋಡಿರ್ಬೇಡಪ್ಪ ಈ ಸಿನಿಮಾ, ನಾವು ಇವತ್ತು ಬಂದಿವಲ್ಲ ಅನ್ಕೊಂಡ್ರು. ಭರತ ಒಳಗಡೆ ಹೋದ, ಟಕ್ 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 ಯಾರು ಉತ್ತರ ಕೊಡ್ತಾಳೆ, ತುಮಾರೋ ಮಾಕೋ ಪೂಚೋ, ತುಮಾರೋ ಮಾಕೋ ಪೂಚ ಮಾಕಿದ್ದಾರೆ ಮಾ ಮಾ ಅಂತ. ಆಕೆ ಉಪ್ಪರಿಗೆ ಮೇಲಿದ್ದು ಮೆಟ್ಲ ತೆಲುವಕ್ಕೆ ಆಕೆ ಮುಂದೆ ನಿಂತ. ಮಾ ಕ್ಯಾ ಹೋಗಿ ಅಯೋಧ್ಯಕ್ಕೂ, ಅಯೋಧ್ಯ ಐಸಾ ಕೈಸಾ ಹೈ ಬೋಲ್ ಮಾ ಕಹಾ ಗೈ ರಾಮ್. ಅಲ್ಲಿ ನಿರ್ದೇಶಕ ಒಂದೇ ಸಾರಿ ಹೇಳಲ್ಲ, ಈಗಿನ ಸೀರಿಯಲ್ ಥರ ಝುಯಿಂಕ್ ಝುಯಿಂಕ್ ಅಂತ ಮಾಡ್ಬೇಕಂತ ಆ ಕಾಲಕ್ಕೆ ಅವನು ಒಂದೇ ಸಾರಿ ಹೇಳಲ್ಲ, ಬೋಲ್ ಮಾ ರಾಮ್ ಕಹಾ ಗಯ ಅಂದ ತಕ್ಷಣ ಕ್ಲೋಸಪ್ನಲ್ಲಿ ಬರೀ ಕೈ ಕೈ ತುಟಿಗಳೆಲ್ಲ ಆಡೋದು. ಟೆಂಡೆ 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 ಬೋಲ್ ಮಾ ಕಹಾ ಗಯ ರಾಮ್, ಕಣ್ಣುಗಳು ಪಟ ಪಟ ಗಡೆ 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 ಗಡೆ, ಬೋಲ್ ಮಾ ಕಹಾ ಗಯ ರಾಮ್, ಬರೀ ಕಾಲುಗಳು ಆಡೋದು. ಬೋಲ್ ಮಾ ಕಹಾ ಗಯ ರಾಮ್, ಬುಸ್ ಅಂತ ಗಾಳಿ ಬಂದೊಡ್ದು. ನಾಲ್ಕು ಸಾರಿ ಕೇಳಿದ, ತಲೆ ಕೆಟ್ಟೋಯ್ತು ಸರ್. ಯಾವನೋ ಥಿಯೇಟರ್ ಬೋಲ್ಗೆ ಹಲ್ಕಾ ರಾಂಡ್ ಕೆಲರ್ ಬೇಜಾ ರಾಮ್ಕು. ಈ ಕ್ಲೋಸಪ್ ಶಾಟ್ಗಳದು ಭಾಳ ದೊಡ್ಡ ದುರಂತ ಇದು. ಹಾಂ, ಈಗ ಸೀರಿಯಲ್ಲು ಹಾಗೆ ತೋರಿಸ್ತಾರಲ್ಲಮ್ಮ, ಏನು ಹಿಂಗೆ ಅನ್ಕಂಡ್ರ ಆತಪ್ಪ ಮುಂಗುರುಳು. ಅವಾಗ ಅಡ್ವರ್ಟೈಸ್ಮೆಂಟ್ ಐಯೋಡೆಕ್ಸ್ ಬಳಸಿ ಅಂತ ತೋರಿಸ್ತಾರೆ. ಬೋಲ್ಮಾ ಕಹಾಗೆ ರಾಮ್ರೆ ಭರತ ಅನ್ನಲಿಲ್ಲ, ಭರತ ಕೂಗಲಿಲ್ಲ, ಬೋಲ್ಗೆ ಹಲ್ಕಾ ರಾಂಡ್ ಕಿದಾರ್ ಬೇಜಾ ರಾಮ್ಕು ಅಂತ ಥಿಯೇಟ್ರ್ನಲ್ಲಿರೋನು ಕೂಗಿದ. ಜನ ಗಾಬರಿಯಾಗಿ ಲೈಟ್ ಹಾಕಿ ನೋಡಿದ್ರೆ ಕೂಗಿದವನು ಬೇರೆ ಯಾರು ಅಲ್ಲ, ಜಟಕ ಸಾಬಿ. ಕ್ಯಾರೇ ಸಾಹಿಬಿ ಕ್ಯಾವ ತುಮ್ ಚುಪ್ರ ಸಾಬ್ ಮೈ ಪಾಂಚ್ ಬಾರ್ ದೇಕೆ ಪಿಚ್ಚರ್ ಹರ್ ಯಾಕೆ ಬಾರ್ ವಯಸ್ಸು ಈಚ್ ಬೋಲ್ತಾ, ಏ ಪೂಜನ ನೈ ಚುಡ್ತಾವ ಜಲ್ದಿ ನೈ ಬೋಲ್ತಾ. ಅವಾಗ ಅಂದ್ಕೊಂಡ್ರೆ ಬೀಚ್ ಅವರು ನಿಜವಾದ ರಸಗ್ರಾಹಿಗಳು, ಪಾತ್ರಗಳಲ್ಲಿ ತಲ್ಲೀನರಾಗೋರು ಥರ್ಡ್ ಕ್ಲಾಸ್ ಜನವೇ ಹೊರತು ಫಸ್ಟ್ ಕ್ಲಾಸ್ ಜನ ಅಲ್ಲ. ಇನ್ಮೇಲೆ ನಾನು ಏನು ಬಂದರೂ ಥರ್ಡ್ ಕ್ಲಾಸ್ಗೆ ಸಿನಿಮಾಗೆ ಬರಬೇಕಂತ ನಿರ್ಧಾರ ಮಾಡಿದ್ರು. ಒಂದು ಸಾರಿ ಮಾಮೂಲು ಜನ ಕೂರಲ್ಲಿ ಹೋಗಿ ಕೂತ್ಕೊಳ್ಳಿ, ಒಂದು ಸಾರಿ ಮಾಮೂಲು ಪ್ಯಾಸೆಂಜರ್ ಟ್ರೈನಲ್ಲಿ ಅಡ್ಡಾಡಿ, ಒಂದು ಸಾರಿ ಫುಟ್ಪಾತ್ನಲ್ಲಿ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತು ಅಬ್ಸರ್ವ್ ಮಾಡಿ, ಜೀವನ ದರ್ಶನ ಆಗ್ತದೆ. ಬೀಚಿಯವರ ಕಾದಂಬರಿಗಳು ಆ ಥರ ಜನರನ್ನು ಹೊಕ್ಕು, ಮನೆಗಳನ್ನು ಹೊಕ್ಕು, ಸಂಸಾರಗಳನ್ನು ಹೊಕ್ಕು ನೋಡಿದಂಥ ಕಾದಂಬರಿಗಳು. 63 ಕಾದಂಬರಿಗಳಿದೆ. ದಯವಿಟ್ಟು ಸಾಧ್ಯ ಯೋಗ್ಯತೆ ಇರೋರು ಅಷ್ಟನ್ನು ವೈರಿ, ಇಲ್ಲಾಂದ್ರೆ ಕೆಲವಾದರೂ ವೈರಿ, ಆದರೆ ಅಷ್ಟನ್ನು ಓದ್ರಿ. ಜೀವನದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಸಿಗ್ತದೆ. ಮಕ್ಕಳು ಹೇಗೆ ಬೆಳೆಸಬೇಕು ಅಂತ ಸಿಗ್ತದೆ, ಹೇಗೆ ಬೆಳೆಸಬಾರ್ದು ಅಂತ ಸಿಗ್ತದೆ, ತಂದೆ ತಾಯಿ ಹೇಗಿರಬೇಕು ಅಂತ ಸಿಗ್ತದೆ. ಒಂದೊಂದು ಜಾತಿ ಬಗ್ಗೆ ಒಂದೊಂದು ಕಾದಂಬರಿ ಬರೆದವರು ಬೀಚಿಯವರು. ಹಾಂ, ಹುಲಿಯ ಬೆನ್ನ ಮೇಲಿಂದ ಬ್ರಾಹ್ಮಣರ ಬಗ್ಗೆ ಯಾರೋ ಬ್ರಾಹ್ಮಣರ ಬಗ್ಗೆ ಬರ್ದಾನೆ. ಲಿಂಗಾಯತರ ಬಗ್ಗೆ ಬರೆದ್ರು. ಯಾವುದು ಸರ್ ಲಿಂಗಾಯತರ ಬಗ್ಗೆ ಬರ್ದು? ಹಾಂ, ಜರ್ತಾರಿ ಚಗದ್ರಲ್ಲ, ಇದು ಖಾದಿ ಸೀರೆ, ಖಾದಿ ಸೀರೆ, ಬರೀ ಲಿಂಗಾಯತರ ಬಗ್ಗೆ. ಒಂದೊಂದು ಜಾತಿ ಬಗ್ಗೆ ಒಂದೊಂದು ಕಾದಂಬರಿ ತಕ್ಷಣ. ಆವಾಗ ಜಾತಿಗಳ ಬಗ್ಗೆ ಎಷ್ಟು ಹೋರಾಟ ಇರಲಿಲ್ಲ. ಹೇ, ನಮ್ಮ ಬಗ್ಗೆ ಬರೆದ್ರು. ಶೆಟ್ರ ಬಗ್ಗೆ ಕಾದಂಬರಿ ಬರೆದ್ರು, ದೇವನ ಹೆಂಡ, ವೈಶ್ಯ ಸಮಾಜದ ಬಗ್ಗೆನೇ. ಒಂದೊಂದು ಜಾತಿ ಬಗ್ಗೆ ಯಾರು ಏನು ಸಂತೋಷ? ಈಗ ಏನಾದರೂ ಅಂದ್ಬಿಟ್ರೆ ಹಾ ಡಿಫಾರ್ಮೇಷನ್ ಕೇಸೆ. ಹಾಂ, ಎಂಜಾಯ್ ಮಾಡ್ತೀರಾ ಜನ? ಆ ಕಾಲದ ಚಿತ್ರಣ ಹೇಗಿತ್ತು? ಆ ಕಾಲಕ್ಕೆ ಇದೇ ಪುಸ್ತಕ 1.5 ರೂಪಾಯಿನೋ 8 ಅಣ್ಣೇನ ಪುಸ್ತಕ. ಆದರೆ ಇವತ್ತು ಎಲ್ಲ
ಪ್ರಿಂಟ್ ಆಫ್ ಕಾಸ್ಟಿಂಗ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಇದೆ. ದಯವಿಟ್ಟು ಪುಸ್ತಕಕ್ಕಾಗಿ ವಿನಿಯೋಗಿಸಿದ ಹಣ ಯಾವತ್ತೂ ವೇಸ್ಟ್ ಅನ್ಕೋಬೇಡಿ. ಅದು ಆಹಾರ ಹಣ್ಣು ತಿಂದಷ್ಟೇ ಫಲವತ್ತನ್ನು ಮೈಗೆ ಕೊಡ್ತದೆ. ಒಂದು ಸೇಬು ತಂದ್ಕತ್ತೀವಿ, ಇಲ್ಲಂತೂ ಪಿಜ್ಜಾ ಬರ್ಗರ್ ಅವುಗಳ ರೇಟ್ನಲ್ಲಿ ಒಂದು ಐದಾರು ಕಾದಂಬರಿ ಬರ್ತವ್ರೆ. ಒಂದು ಬರ್ಗರ್ ಒಂದು ಪಿಜ್ಜಾದೊಳಗೆ ನಿಮಗೊಂದು ನಾಲ್ಕೈದು ಕಾದಂಬರಿ ಸಿಗ್ತದೆ. ಅದು ಬಾಯಿಗೆ ರುಚಿ ಮರುದಿವಸ ಹೊರಗಡೆ ಹೋಗ್ತದೆ. ಇದು ತಲೆಯಲ್ಲೇ ಭದ್ರವಾಗಿ ಉಳಿತದೆ. ನಿಮ್ಮ ಬಾಯಿ ತಾನೇ ತಾನಾಗಿ ತೆರ್ಕೋತದೆ. ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು ಅಂತ ಯಾರಿಗೆ ಭಾಷಣ ಮಾಡಬೇಕು ಇಲ್ಲಿರೋರು ಹಾಗೆಲ್ಲ ನಾವು ಮಾತಾಡಬೇಕು ಅನಿಸಿದರೆ ಬೀಚಿ ಕಾದಂಬರಿ ಓದಿ. ನಿಮ್ಮ ನಾಲಿಗೆಗೆ ಚೈತನ್ಯ ಬರ್ತದೆ. ಮಾತಾಡ್ತೀರಿ ನೀವು, ಯಾಕಂದರೆ ಅದನ್ನು ತಡ್ಕೊಳಕ್ಕಾಗಲ್ಲ. ಏ ಹೀಗೆ ಬರ್ದಿರೋ ಬೀಚಿ ಗೊತ್ತಾ ನಿನಗೆ ಅಂತ ಹೇಳಕ್ಕೆ ಹೋಗ್ತೀರ ಅವ್ರಿಗೆ. ನಾನು ಭಾಷಣ ಶುರು ಮಾಡಿದ್ದೆ ಹೀಗೆ. ನಮ್ಮ ತಂದೆ ಅದು ಒಟ್ಟು ಮಾತಾಡ್ತಿದ್ದಿಲ್ಲ. ಹಾಂ, ನಮ್ಮ ತಾಯಿಯಿಂದ ನಂಗೆ ಸಾಹಿತ್ಯ ಪ್ರೇಮ ಬಂತು. ಆದರೆ ಇನ್ನು ಓದಿದ ಮೇಲೆ ಇದನ್ನು ಹೇಳಕ್ಕೆ ಹೋದೆ ನಾನು ಜನರಿಗೆ. 30 ವರ್ಷಗಳಿಂದ ಹೇಳ್ತಾ ಇದ್ದೀನಿ, ಇವತ್ತಿಗೂ ನಮ್ಮ ಬೇಡಿಕೆ ಕಡಿಮೆ ಆಗಿಲ್ಲ. ತಾವು ಕರೆಸ್ತೀರಿ. ಅತಿ ಹೆಚ್ಚು ಕರ್ನಾಟಕದಲ್ಲಿ ನಾನು ಕೊಟ್ಟಿರೋ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲೇ, ಸೆಕೆಂಡ್ ಬಂದು ಹುಬ್ಬಳ್ಳಿ, ಥರ್ಡ್ ದಾವಣಗೆರೆ, ಹೀಗೆ ಒಂದೊಂದು ಊರಿಗೆ 15ಕ್ಕಿಂತಲೂ ಹೆಚ್ಚು ಬಾರಿ ಹೋಗಿದ್ದೇವೆ. 30 ವರ್ಷಗಳಿಂದ ನಮಗೆ ಅನ್ನ ಹಾಕ್ತಿರೋದು ನಮ್ಮ ಬಾಯಲ್ಲ, ಬೀಚಿಯವರ ಸಾಹಿತ್ಯ. ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ತುಂಬ ದಿನಗಳಿಂದ ಹೇಳ್ತಿದ್ವಿ ನಾವು ಉಲ್ಲಾಸ್ ಅವರಿಗೆ, ಈ ಸಾರಿ ಮಾಡಬೇಡೋಣ ಸರ್ ಅಂತಂದರು. ಭಾಳ ಶ್ರಮಪಟ್ಟು ಮಾಡಿದ್ದಾರೆ. ಹೋಗ್ತಾ ಒಂದೊಂದು ಪುಸ್ತಕಗಳನ್ನ ಕೈಯಲ್ಲಿ ಹಿಡ್ಕೊಂಡು ಹೋದರೆ ಇವತ್ತಿನ ಬೀಚಿಯವರ ಸ್ಮರಣೆಗೂ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಎಷ್ಟು ಸಾರಿ ಕೇಳಿದರೂ ಬೇಜಾರಿಲ್ಲದೆ ಕುಳಿತು ಕೇಳಿದ್ದಕ್ಕೆಲ್ಲ ಸಹಿಸಿಕೊಂಡಿದ್ದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ.